ಆತ್ಮೀಯ ವೀಕ್ಷಕರೇ, ತಾವು ನೋಡ್ತಿದ್ದೀರಿ ದ ಯೂಜುವಲ್ 247. ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ. ಇದೇ ಸೆಪ್ಟೆಂಬರ 23 ಮತ್ತು 24ರಂದು ಬ್ರಹ್ಮಾವರದ ಸಿರಿಯನ್ ಆರ್ಥೋಡಾಕ್ಸ್ ಕ್ಯಾಥೆಡ್ರಲ್ನಲ್ಲಿ ವಿಶೇಷವಾಗಿ ಒಂದು ಹಬ್ಬದ ವಾತಾವರಣ, ಬಿಷಪ್ ಸಂತ ಬಿಷಪ್ ಅಂತೆ ಅಥವಾ ಆಶೀರ್ವದಿಸಲ್ಪಟ್ಟಂತಹ ಸಂತ ಬಿಷಪ್ ಆಲ್ವರಿಸ್ ಹಬ್ಬ ಅಂತ ಕರೀತಾರೆ. ನಿಜವಾಗಿ 100 ವರ್ಷ ವಿಜೃಂಭಣೆಯಿಂದ ಸಂತ ಆಲ್ವರಿಸ್ ಅವರ ಸ್ಮರಣೆಯನ್ನು ಆರ್ಥೋಡಾಕ್ಸ್ ಚರ್ಚ್ ಬ್ರಹ್ಮಾವರ ಸಿರಿಯನ್ ಚರ್ಚ್ ಅಂತಲೇ ಹೆಸರುವಾಸಿ ಇವರು ಮಾಡ್ತಾ ಇದ್ದಾರೆ. ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ ರೆವೆಂಡ್ ಫಾದರ್ ಡೇವಿಡ್ ಲಾರೆನ್ಸ್ ಡೇವಿಡ್ ಕ್ರಾಸ್ತ, ಯುವಕರ ಫಾದರ್ ಅಂತಲೇ ಹೆಸರುವಾಸಿ ಸೈಂಟ್ ಮೇರಿಸ್ ಆರ್ಥೋಡಾಕ್ಸ್ ಸಿರಿಯನ್ ಚರ್ಚ್ ಬ್ರಹ್ಮಾವರ ಇಲ್ಲಿಂದ, ಮತ್ತು ಇಲ್ಲಿನ ಎಕ್ಸ್ ಟ್ರಸ್ಟಿ ಆಗಿರುವಂತಹ ಮತ್ತು ವೃತ್ತಿಯಲ್ಲಿ ಶಿಕ್ಷಕರಾಗಿ ದೇಶ ವಿದೇಶಗಳಲ್ಲಿ ಕೂಡ ವಿದ್ಯಾರ್ಥಿ ಸಂಪತ್ತನ್ನು ಬೆಳೆಸಿದಂತಹ ಶ್ರೀ ತೋಮಸ್ ಸುವಾರಿಸ್ ನಮ್ಮೊಂದಿಗಿದ್ದಾರೆ. ತಮಗಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ್ದೇನೆ. ರೆವೆಂಡ್ ಫಾದರ್ ಲಾರೆನ್ಸ್ ಡೇವಿಡ್ ಕ್ರಾಸ್ತ ಅನೇಕ ಪುಸ್ತಕಗಳನ್ನು ಬರೆದವರು, ದೇಶದಲ್ಲಿ ವಿದೇಶಗಳಲ್ಲಿಯೂ ಕೂಡ ತಮಗೆ ನಿಯೋಜಿಸಲ್ಪಟ್ಟಂಥ ಸೇವೆಯನ್ನು ಬಹಳ ಅಚ್ಚುಕಟ್ಟಿನಲ್ಲಿ ಮಾಡಿ ಎಲ್ಲರ ಒಂದು ಕೃಪಕಟಾಕ್ಷಕ್ಕೆ ಒಳಗಾಗಿ ಅವರಿಂದ ಅನೇಕ ಯುವ ಪ್ರತಿಭೆಗಳು ಅರಳಿ ಬಂದಿವೆ. ಇವತ್ತು ಸಮಾಜದಲ್ಲಿ ಸಾಮರಸ್ಯವನ್ನು ಹರಡುತ್ತಿರುವಂತಹ ಫಾದರ್ ಅಂತೇಳಿ ಹೇಳ್ಬೋದು. ಎಲ್ಲ ಜಾತಿ ಮತ ಧರ್ಮ ಭಾಷೆಗಳ ಗಡಿ ಮೀರಿ ಭಾತೃತ್ವ ಸೋದರತ್ವವನ್ನು ಅರಳಿಸಿದವರು. ತಮಗಿಬ್ಬರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ್ದೇನೆ. ಫಾದರ್, ಯುವಕರನ್ನು ತಾವು ಸೆಳೆಯುವುದು ಹೇಗೆ? ನನಗೊಂದು ಸ್ವಲ್ಪ ಮ್ಯಾಜಿಕ್ ಹೇಳ್ತೀರಾ? ತಾವು ವೃತ್ತಿಯಲ್ಲಿ ಶಿಕ್ಷಕರು, ನಿಮಗೆ ಗೊತ್ತುಂಟು, ನನಗಿಂತ ಹೆಚ್ಚು ನನಗೆ ಗೊತ್ತಿಲ್ಲ, ಎಲ್ಲ ದೇವರ ಕೃಪೆ ಅಷ್ಟು ಮಾತ್ರ ಅಂತ ಹೇಳ್ತೇನೆ. ಸರಿ ಸರ್, ತಾವು ಶಿಕ್ಷಣ ಸಂಸ್ಥೆಯಲ್ಲಿ ಇದ್ರಿ, ತಾವು ನಿವೃತ್ತಿಯಾದ ಮೇಲೆ ಆರಾಮವಾಗಿ ಮನೆಯಲ್ಲಿ ಇರಬಹುದಿತ್ತು, ಆದರೆ ಕ್ಯಾಥೆಡ್ರಲ್ ನನ್ನ ಇನ್ನೊಂದು ಮನೆ ಅಂತೇಳಿ ಯೋಚಿಸಿಕೊಳ್ಳುತ್ತಾ ಸೇವೆ ಮಾಡಲಿಕ್ಕೆ ತಾವು ಮತ್ತು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಈ ಒಲವು ಎಲ್ಲಿಂದ ಬಂತು? ಇದು ಬಹುಶಃ ನಮ್ಮ ಹಿರಿಯರಿಂದ ಬಂದದ್ದು. ಸಣ್ಣದಿರುವಾಗ ಅದೇ ನಮ್ಮ ಕ್ಯಾಥೆಡ್ರಲ್ನಲ್ಲಿ ನಾವು ಹೋಗುವಾಗ ನಡ್ಕೊಂಡೇ ಹೋಗ್ತಿತ್ತು. ಅದರಿಂದಾಗಿ ನಮಗೆ ಒಂದು ಶಿಕ್ಷಣ ಸಿಕ್ತು. ಆ ಶಿಕ್ಷಣದಿಂದಾಗಿ ಒಂದು ಹಂತಕ್ಕೆ ನಾವು ತಲುಪಿದ್ದೇವೆ. ಹಾಗಿರುವಾಗ ನಮಗೆ ಏನು ದೇವರು ಆಶೀರ್ವದಿಸಿದ್ದಾರೆ ಅದನ್ನು ಎಲ್ಲರ ಒಟ್ಟಿಗೆ ಹಂಚಿಕೊಳ್ಳಿಕ್ಕೋಸ್ಕರ ಬರೇ ಕ್ಯಾಥೆಡ್ರಲ್ ಮಾತ್ರ ಅಲ್ಲ, ಇನ್ನು ಹಲವು ಸಾಮಾಜಿಕ ಸಂಸ್ಥೆಗಳಲ್ಲಿ ಕೂಡ ಆದಷ್ಟು ಪ್ರಯತ್ನ ಮಾಡಿ ಜನರ ಕಷ್ಟಗಳನ್ನು ದೂರ ಮಾಡಲು ಪ್ರಯತ್ನಿಸಿದ್ದೆ. ಭಾರಿ ಒಳ್ಳೆಯದು, ಭಾರಿ ಒಳ್ಳೆಯದು. ಅದು ದೈವದತ್ತವಾಗಿ ಬಂದಿದೆ. ದೇವರು ತಮಗೆ ಆರೋಗ್ಯವನ್ನು ಕೊಡಲಿ, ತಮ್ಮಿಂದ ಹಲವರಿಗೆ ಸೇವೆ ಸಿಗಲಿ ಅಂತೇಳಿ ಹೇಳಿಕೊಳ್ಳುತ್ತಾ ಈಗ ವಿಷಯಕ್ಕೆ ಬರ್ತಿದ್ದೇನೆ. ಫಾದರ್, ಫಾದರ್ ಡೇವಿಡ್ ಅಂತಲೇ ಕರಿತೇನೆ ನಾನು. ಫಾದರ್ ಡೇವಿಡ್, ಈ ವರ್ಷ ಬಿಷಪ್ ಆಲ್ವರಿಸ್ ಮಾರ್ ಜೂಲಿಯಸ್ ಅವರ 100ನೆಯ ಪುಣ್ಯ ಸ್ಮರಣೆ. ಈಗ ಕಾರ್ಯಕ್ರಮ ಆರಂಭಿಸುವ ಮೊದಲು ಪೂಜ್ಯ ಬಿಷಪ್, ಸಂತ ಬಿಷಪ್, ಆಶೀರ್ವದಿಸಲ್ಪಟ್ಟಂಥ ಬಿಷಪ್ ಅಂತ ಕರೆಯಬಹುದು, ಆದರೆ ಬಿಷಪ್ ಆಲ್ವರಿಸ್ ಮಾರ್ ಜೂಲಿಯಸ್ ಅಂತ ಇದೆ. ಈ ಮಾರ್ ಎಂಬ ಶಬ್ದದ ಅರ್ಥ ಏನು? ಓಕೆ, ನಾನು ಅದಕ್ಕಿಂತ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೇನೆ. ಅವರ ಆ್ಯಕ್ಚುಲ್ ಹೆಸರು ಆಂಟೋನಿಯೋ ಫ್ರಾನ್ಸಿಸ್ ಝೇವಿಯರ್ ಆಲ್ವರಿಸ್ ಅಂತ. ಆಂಟೋನಿಯೋ ಅವರ ಹೆಸರು, ಫ್ರಾನ್ಸಿಸ್ ಝೇವಿಯರ್ ಗೋವಾದ ಸಂತರಾಗಿದ್ದಾರೆ, ನಿಮಗೆ ಗೊತ್ತುಂಟು. ಆಲ್ವರಿಸ್ ಅನ್ನೋದು ಅವರ ಸರ್ನೇಮ್. ಅವರಿಗೆ ಬಿಷಪ್ ಓಡ್ದಾಗುವಾಗ, ಆರ್ಡಿನೇಷನ್ ಸಿಗುವಾಗ, ದೀಕ್ಷೆ ಸಿಗುವಾಗ ಒಂದು ಹೆಸರನ್ನು ಚರ್ಚಿನವರು ಕೊಡ್ತಾರೆ, ಅದು ಮಾರ್ ಜೂಲಿಯಸ್ ಫಸ್ಟ್. ಮಾರ್ ಅಂತ ಹೇಳಿದ್ರೆ ಸಿರಿಯಕಲ್ಲಿ ಸಂತರು ಅಂತ ಅದರ ಅರ್ಥ, ಭಾಷೆ ಸಿರಿಯಕ್ ಭಾಷೆಯಲ್ಲಿ. ಅದರ ಫೆಮಿನಿನ್ ಇದು ಮೊರ್ತು ಅಂತ ಹೇಳಿ ಆ ರೀತಿ ಬರುತ್ತೆ. ಜೂಲಿಯಸ್ ಅವರಿಗೆ ಕೊಟ್ಟ ಟೈಟಲ್ ಮತ್ತೆ ಫಸ್ಟ್ ಅದು ಅವರ ಇದು. ಅದರ ನಂತರ ಆರ್ಚ್ ಬಿಷಪ್ ಆಫ್ ಗೋವಾ, ಸಿಲೋನ್ ಅಂಡ್ ಇಂಡಿಯಾ ಅಂತ. ಆವಾಗ ಗೋವಾ ಸಪರೇಟ್ ರಾಜ್ಯ ಆಗಿತ್ತು, ರಾಷ್ಟ್ರ ಆಗಿತ್ತು, ದೇಶ ಆಗಿತ್ತು, ಪೋರ್ಚುಗೀಸರ ಅಂಡರ್ ಇತ್ತು. ಸಿಲೋನು ಅದೇ ರೀತಿ, ಮತ್ತೆ ಇಂಡಿಯಾ ಅಂತ ಹೇಳಿದ್ರೆ ಬ್ರಿಟಿಷ್ ಇಂಡಿಯಾ ಅಂತ ಹೇಳ್ತಾವಲ್ಲ ಆ ರೀತಿ. 100 ವರ್ಷ ಅಂದ್ರೆ ಬ್ರಿಟಿಷರು. ಆ
ರೀತಿಯಲ್ಲಿ ಅವರಿಗೆ ಈ ಟೈಟಲ್ ಅನ್ನು ಕೊಡಲಾಗಿತ್ತು. ಆದುದರಿಂದ ಈ ಮಾರ್ ಜೂಲಿಯಸ್ ಅನ್ನೋದು ನಮ್ಮ ಟ್ರೆಡಿಷನ್ ಅಲ್ಲಿ ಸಿರಿಯನ್ ಸಭೆಯ ಮಲಂಕರ ಆರ್ಥೋಡಾಕ್ಸ್ ಸಿರಿಯನ್ ಸಭೆಯ ಈ ಟ್ರೆಡಿಷನ್ ಅಲ್ಲಿ ಕೊಡುವಂತ ಎಲ್ಲ ಬಿಷಪ್ರಿಗೂ ಕೊಡುವಂತ ಒಂದು ಟೈಟಲ್, ಅದರ ಮೊದಲು ಈ ಮಾರ್ ಅಂತ ಹೇಳಿ ಇಟ್ಕೊಡ್ತಾರೆ. ಸರಿ, ಬಿಷಪ್ ಅಲ್ವರಿಸ್ ಮಾರ್ ಜೂಲಿಯಸ್ ಯಾರು? ಅಲ್ವರಿಸ್ ಅಂತ ಹೇಳುವಾಗ ಪೋರ್ಚುಗೀಸ್ ನಲ್ಲಿ ಬರುತ್ತೆ, ಕೊಂಕಣೇರಿಯಲ್ಲಿ ಬರುತ್ತೆ, ಗೋವಾದಲ್ಲಿ ಕೂಡ ಇದೆ. ಅವರ ಪರಿಚಯ ಸ್ವಲ್ಪ. ಬಿಷಪ್ ಅಲ್ವಾರಿಸ್ರು ಆಕ್ಚುಲಿ 1836ರಲ್ಲಿ ಜನಿಸಿದ್ದು, ಏಪ್ರಿಲ್ 29 ಅವರ ಜನ್ಮ ದಿನಾಂಕ. ಗೋವಾದ ವೆರ್ನಾದಲ್ಲಿ ಅವರ ಜನನ. ಅದರ ನಂತರ ಅವರು ಫಾದರ್ ಆಗಿ ಬಿಷಪ್ರಾಗಿ ಬೆಳೆದು ಬರ್ತಾರೆ. ಅವರ 4ನೇ ಕ್ಲಾಸಿನವರೆಗಿನ ಶಿಕ್ಷಣ ವೆರ್ನಾದಲ್ಲಿ ಆಗುತ್ತೆ. ಅದರ ನಂತರ ಹೈಯರ್ ಎಜುಕೇಷನ್ ಎಲ್ಲ ಅವರು ಪಡೆದುಕೊಳ್ತಾರೆ. ಸೆಮಿನರಿ ಅವರ ಶಿಕ್ಷಣ ರೇಷಲ್ ಸೆಮಿನರಿ ಅಥವಾ ರ್ಯಾಕೋಲ್ ಸೆಮಿನರಿ ಅಂತ ಹೇಳ್ತೇವೆ, ಗೋವಾದಲ್ಲಿ. ಈಗ ಪಿಲಾರ್ ಫಾದರ್ಗಳು ಅವರು ಅದನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಅವರು ಕಲ್ತಿದ್ದು, ಗುರುದೀಕ್ಷೆಯ ಶಿಕ್ಷಣವನ್ನು ಕಲ್ತಿದ್ದು. ಅದರ ನಂತರ 1862ರಲ್ಲಿ ಅವರಿಗೆ ಗುರುದೀಕ್ಷೆ ದೊರೆತಿದ್ದು. ಅದರ ನಂತರ ಗೋವಾ, ಬಾಂಬೆ ಹಾಗೂ ಈವನ್ ಬೆಳಗಾಂದಲ್ಲೂ ಮಿಲಿಟರಿ ಬೇಸಲ್ಲಿಯೂ ಅವರು ಸೇವೆಯನ್ನು ಆ ಸಂದರ್ಭದಲ್ಲಿ ಕೊಟ್ಟಿದ್ದರು. ಅದರ ನಂತರ 1887ರಿಂದ ಮಲಂಕರ ಆರ್ಥೋಡಾಕ್ಸ್ ಸಿರಿಯನ್ ಸಭೆಗೆ ಸೇರಿ ಅದರ ನಂತರದ ದಿವಸಗಳಲ್ಲಿ 2 ವರ್ಷದ ನಂತರ ಅವರಿಗೆ ಬಿಷಪ್ ದೀಕ್ಷೆ ದೊರೆತದೆ. ಅದರ ನಂತರ ಅವರು ಮಲಂಕರ ಆರ್ಥೋಡಾಕ್ಸ್ ಸಿರಿಯನ್ ಸಭೆಯ ಒಂದು ಬಿಷಪರಾಗಿ, ಆರ್ಚ್ ಬಿಷಪ್ ಆಗಿ ಅವರ ಸೇವೆಯನ್ನು. ಬಿಷಪ್ ಆರ್ಡಿನೇಷನ್, ಬಿಷಪ್ ಅನ್ನ ಅದು ದೀಕ್ಷೆಯನ್ನು ಕೊಡುವುದು ಯಾರು? ಅವರು ಮಲಂಕರ ಆರ್ಥೋಡಾಕ್ಸ್ ಸಭೆಯ ಶ್ರೇಷ್ಠ ಗುರುಗಳಾದ, ಆವಾಗ ಮಲಂಕರ ಮೆಟ್ರೋಪಾಲಿಟನ್ ಅಂತ ಇದ್ರು ಅವರು, ಪುಲಿಕೊಟ್ಟಿಲ್ 5th, ಅವರು ಅವರ ಮುಂದಾಳತ್ವದಲ್ಲಿ ಸಂತರಾಗಿ ಪ್ರಖ್ಯಾಪಿಸಲ್ಪಟ್ಟ ಪೆರುಮಲ ಮಾರ್ ಗ್ರಿಗೋರಿಯೋಸ್ ಹಾಗೂ ಮತ್ತೊಳದ ಇಬ್ಬರು ಬಿಷಪ್ರು ಇದ್ದಾರೆ. ಅವರೆಲ್ಲರೂ ಒಟ್ಟಿಗೆ ಸೇರಿ ಅವರಿಗೆ ಜುಲೈ 29, 1889ರಂದು ಅವರಿಗೆ ಗುರುದೀಕ್ಷೆಯನ್ನು ಕೊಟ್ಟಾಯಂನಲ್ಲಿರುವ ನಮ್ಮ ಆರ್ಥೋಡಾಕ್ಸ್ ಥಿಯೋಲಜಿಕಲ್ ಸೆಮಿನರಿ ಅಂತ ಉಂಟು, ಅಲ್ಲಿ ಅವರಿಗೆ ಗುರುದೀಕ್ಷೆಯನ್ನು ನೀಡಲಾಯಿತು. ಸರಿ, ಅವರು ಬ್ರಹ್ಮಾವರಕ್ಕೆ ಯಾವಾಗ ಬಂದರು? ಬ್ರಹ್ಮಾವರಕ್ಕೆ ಬರುವಾಗ ನಮ್ಮದು ಕ್ಯಾಥೆಡ್ರಲ್ ಅಂತ ಇರಲಿಲ್ಲ, ಯಾವಾಗ ಬಂದರು? ಅವರು ಬಂದಿದ್ದು 1888 December 31st. ಹೌದು, ಆವಾಗ ಅವರು ಬರುವಾಗ ಭಾಷೆಯನ್ನು ತೊಡಕಾಗ್ಲಿಲ್ವ ಜನರಿಗೆ? ಇಲ್ಲ, ಗೋವಾದ ಕೊಂಕಣಿ ಮತ್ತೆ ನಮ್ಮ ಕೊಂಕಣಿ ಆಲ್ರೆಡಿ ಒಂದೇ ರೀತಿ ಅರ್ಥವಾಗುವಂತ ಒಂದು ಇದು. ಅದಲ್ಲದೆ ಇಲ್ಲಿನ ಜನರು ಅವರಿಗೆ ಬರ್ಬೇಕಂತ ಹೇಳಿ ಲೆಟರ್ ಹಾಕಿದ್ರು. ಆ ಪತ್ರ ಮುಖೇನ ಅವರು ಇಲ್ಲಿ ಬಂದು ಬರುವಂತದ್ದಾಗಿದೆ. ಹಾಗೆ ಅವರು 31 December 1888ಕ್ಕೆ ಅವರು ಆಕ್ಚುಲಿ ಮಲ್ಪೆ ಬರಬೇಕಾಗಿತ್ತು. ಕಾರಣಾಂತರದಿಂದ ಅವರು ಮ್ಯಾಂಗ್ಳೂರಿಗೆ ಬಂದು ಇಳಿತಾರೆ. ಆವಾಗೆಲ್ಲ ಹಡಗಿನಲ್ಲಿ ಬರುವಂಥದ್ದು. ಅವರು ಶ್ರೀಲಂಕಾದಿಂದ, ಆವಾಗ ಸಿಲೋನ್ ಅಂತ ಹೇಳ್ತಿದ್ರು, ಆ ರೀತಿ ಬಂದಿದ್ದು. ಆವಾಗ ಅವರು ಬರುವಾಗ ಸ್ವಲ್ಪ ಪ್ರತಿಭಟನೆಗಳೆಲ್ಲ ಆಗಿತ್ತು, ಸಂತ ಅಲೋಶಿಯಸ್ ಕಾಲೇಜಿನ ಸ್ಟೂಡೆಂಟ್ಸ್ ಎಲ್ಲ ಆ ರೀತಿ. ಆದರೆ ಆವಾಗ ಒಬ್ಬರು ಅಡ್ವೊಕೇಟ್ ಇದ್ರು, ಶಿವರಾವ್ ಅಂತ ಹೇಳಿ ಶಿರ್ವದವರು, ಅವರು ಅವರನ್ನು ಕರೆದುಕೊಂಡು ಶಿರ್ವಕ್ಕೆ ಬರ್ತಾರೆ. ಅದರ ನಂತರ ಜಾಕಿ, ಮಾನ್ಯುಯಲ್ ಲೂಯಿಸ್, ಡೇವಿಡ್ ಪಾಸನ್ನ ಆವಾಗಿನ ಮುಖ್ಯಸ್ಥರು ಅವರೆಲ್ಲ ಹೋಗಿ ಶಿರ್ವದಿಂದ ಅವರನ್ನು ಕರ್ಕೊಂಡು ಬರ್ತಾರೆ. ಬಾರ್ಕೂರಿನಲ್ಲಿ ಒಂದು ಬೇಸಲ್ ಮಿಷನ್ ಬಂಗ್ಲೋ ಇತ್ತು, ನಮ್ಮ ಮೆರಿನಾಲ್ ಶಾಲೆ ಉಂಟಲ್ಲ ಅದರ ಪಕ್ಕದಲ್ಲೇ ಇದೆ ಅದು, ಇವಾಗಲೂ ಅಲ್ಲಿ ಮನೆ ಎಲ್ಲ ಉಂಟು. ಅದು ಅಲ್ಲಿ ಮತ್ತೆ ಅವರು ವಾಸ ಮಾಡಿ ಪ್ರಾರಂಭಿಸ್ತಾರೆ. ಸರ್ ಥಾಮಸ್ ರವರೇ, ಈಗ ನೀವು ಬ್ರಹ್ಮಾವರ ಪರಿಸರದಲ್ಲಿ ಬೆಳೆದವರು, ನಿಮ್ಮ ಹಿರಿಯರು ಯಾರಾದರೂ ಈ ಸಂತ ಅಲ್ವರಿಸ್ ರವರ ಬಗ್ಗೆ, ಬಿಷಪ್ರ ಬಗ್ಗೆ ಮಾತನಾಡಿದ್ದು ಏನಾದರೂ ನೆನಪುಂಟ ನಿಮಗೆ? ನಾವು ಸಣ್ಣದಿರುವಾಗ ಬಗ್ಗೆ ಹೆಚ್ಚೇನು ಮಾತಾಡಿದ್ದು ನಾನು ಕೇಳಿಲ್ಲ. ನಮಗೆ ಗೊತ್ತಿರುವುದು ಅಂತ ಹೇಳಿದರೆ ಆವಾಗ ಇದೆ September 24ಕ್ಕೆ ಒಂದು ಹಬ್ಬ ಇದೆ. ಹೌದು, ಅಷ್ಟೇ. ಅದು ಯಾರ ಅದು ಮೂಲ ಏನು ಅದೇನು ಗೊತ್ತಿರಲಿಲ್ಲ, ಅಷ್ಟು ಏನು ಇರಲಿಲ್ಲ, ಅದರ ಮೊದಲು ಗೊತ್ತಿರಲಿಲ್ಲ. ಈಗ ಫಾದರ್ ಅವರು ಒಂದೊಂದೇ ಹೇಳ್ತಾ ಇದ್ದಾರೆ, ಯಾಕಂದ್ರೆ 100 ವರ್ಷಕ್ಕೆ ಬಂದು ಮುಟ್ಟಿದ್ದೀರಿ. ಸರಿ, ಬ್ರಹ್ಮಾವರಕ್ಕೆ ಬಂದು ಅವರು ಮಾಡಿದ ಮೊದಲ ಕೆಲಸ ಏನು, ಅದರ ಮೊದಲು ವಿರೋಧ ಯಾಕಾಯಿತು?
ಇದಂತ ಹೇಳಿದ್ರೆ ಒಂದು ಎಲ್ಲಿಯಾದರೂ ಕಥೋಲಿಕ್ ಸಮುದಾಯಕ್ಕೆ ಪೆಟ್ಟಾಗುತ್ತೆ ಆ ರೀತಿಯ ಮನೋಭಾವನೆ ಇತ್ತ ಅಥವಾ ಯಾತಕ್ಕೋಸ್ಕರ ಆವಾಗ ಕ್ಯಾಥೋಲಿಕ್ ಸಭೆಯಲ್ಲಿ ಅವರು ಫೇಮಸ್ ಆಗಿದ್ರ? ಹೌದು. ಯಾಕೆಂತ ಹೇಳಿದ್ರೆ ಕ್ಯಾಥೋಲಿಕ್ ಸಭೆಯಲ್ಲಿ ಒಂದು ನಡೆದ ಒಂದು ಘಟನೆ ಪಾದ್ರುವಾದ ಮತ್ತು ಪ್ರಪಗಾಂಡ ಅಂತ. ಆಕ್ಚುಲಿ 1453 ಕಾನ್ಸ್ಟಾಂಟಿನೋಪಲ್ ಅನ್ನು ತುರ್ಕಿಸ್ತಾರೆ ಅವರು ಕಬ್ಜಾ ಮಾಡ್ಕೊಳ್ತಾರೆ ಅವರು ಅವರ ಸ್ವಾಧೀನಕ್ಕೆ ತೆಗೆದುಕೊಳ್ತಾರೆ. ಆವಾಗ ಭೂಭಾಗ ಅದು ಭೂಭಾಗದ ಮಾರ್ಗ ಬಂದಾಗ ಆವಾಗ ಜಲಮಾರ್ಗವನ್ನು ಇದು ಮಾಡುವಾಗ ಆಕ್ಚುಲಿ ಪೇಪಲ್ ಬುಲ್ಲಿನ ಪ್ರಕಾರ 1455 ಮತ್ತೆ 1493 ಎರಡು ಪೇಪಲ್ ಬುಲ್ ಬರುತ್ತೆ. ಯಾವ ಜಾಗವನ್ನು ನೀವು ಕಂಡುಹಿಡಿತೀರೋ ಈ ಜಲಮಾರ್ಗದ ಮೂಲಕ ಮಿಷನರಿ ವರ್ಕ್ ಮಾಡಲಿಕ್ಕೆ ನಿಮಗೆ ಅವಕಾಶ ಅಂತ ಬರುತ್ತೆ. ಹಾಗೆ ಬಂದಾಗ ಪೋರ್ಚುಗೀಸರು ಇಲ್ಲಿ ಫಸ್ಟ್ ಬಂದಿದ್ದು ವಾಸ್ಕೋಡಗಾಮ, ಅವರಿಗೆ ಇಲ್ಲಿ ಮಿಷನರಿ ವರ್ಕ್ ಮಾಡಲಿಕ್ಕೆ ಅವಕಾಶ ಇತ್ತು. ಅದರ ನಂತರ ಅವರು ತುಂಬ ಜಾಗಗಳಲ್ಲಿ ಹೋಗಿ ಪ್ರತ್ಯೇಕವಾಗಿ ಕರಾವಳಿ ಭಾಗಗಳಲ್ಲಿ ಬಂದು ತುಂಬ ಚರ್ಚ್ಗಳನ್ನು ಅವರು ಸ್ಥಾಪಿಸಿದರು. ಅದರ ನಂತರ 1622 ಮತ್ತೊಂದು ಬರುತ್ತೆ ಪ್ರಪಗಾಂಡ ಅಂತ ಹೇಳಿ ಪೋಪ್ಯುರ ಇದರ ಅಧೀನದಲ್ಲಿ ಇರುವಂಥ ಮಿಷನರಿ, ಫಾರ್ ಎಕ್ಸಾಂಪಲ್ ಈ ಫ್ರಾನ್ಸಿಸ್ಕನ್ಸ್ ಡೊಮಿನಿಕನ್ಸ್ ಮತ್ತು ಬೇರೆ ಬೇರೆ ಪಂಗಡಗಳೆಲ್ಲ ಇಲ್ಲಿ ಬಂದು ಎಲ್ಲಿ ಚರ್ಚ್ಗಳು ನಡೀತಾ ಇತ್ತು ಅಲ್ಲೆಲ್ಲ ಹೋಗಿ ಪುನಃ ಅವರು ತಮ್ಮ ಮಿಷನ್ ವರ್ಕನ್ನು ಮಾಡ್ತಾ ಇತ್ತು. ಆವಾಗ ಸ್ವಲ್ಪ ಕಾನ್ಫ್ಲಿಕ್ಟ್ ಶುರುವಾಯಿತು. ಹಾಗೆ ಪಾದ್ರುವಾದ ಮತ್ತು ಪ್ರಪಗಾಂಡದ ಒಂದು ಕಾನ್ಫ್ಲಿಕ್ಟ್ನಲ್ಲಿ ಅವರು ಪಾದ್ರುವಾದಕ್ಕೆ ಅವರು ಪರವಾಗಿ ಇದು ಮಾಡಿದ್ರು. ಅವರ ವಿರೋಧದವರು ಬರುವುದು ಬೇಡ ಅಂತ ಹೇಳಿ ವಿರೋಧ ವ್ಯಕ್ತಪಡಿಸಿದ್ರು. ಆ ರೀತಿ ಇಲ್ಲಿ ಈ ವಿಭಜನೆ ಬರಲಿಕ್ಕೆ ಎಲ್ಲ ಕಾರಣ ಆಯ್ತು. ಸರಿ, ಅವರು ಬಂದು ಅವರು ಬಾರ್ಕೂರ್ನಲ್ಲಿ ನೆಲೆಸಿದ್ರು. ಈಗ ಬ್ರಹ್ಮಾವರಕ್ಕೆ ಬಂದು ಅವರು ಮಾಡಿದ ಮೊದಲ ಕೆಲಸ, ಯಾಕೆಂದ್ರೆ ಜನರ ಹೃದಯವನ್ನು ಹೃದಯದಲ್ಲಿ ಕೂತ್ಕೊಳ್ಳುವಂಥದ್ದು, ಜನರು ಅವರನ್ನು ನಮ್ಮವರಂತೆ ತಿಳ್ಕೊಳ್ಳಲಿಕ್ಕೆ ಬೇಕಾದರೆ ಯಾವ ಕೆಲಸವನ್ನು ಮಾಡಿದರು? ನಮ್ಮ ಜನರು ಹೇಗಿದ್ರು ಈ ಪರಿಸರದಲ್ಲಿ? ಅವರು ತುಂಬ ಒಂದು ಎಜುಕೇಷನಿಸ್ಟ್ ಮತ್ತು ತುಂಬ ಜ್ಞಾನವಂತರಾಗಿದ್ದರು. ಯಾಕಂತ ಹೇಳಿದರೆ ನಮಗೆ ಅವ್ರಿಗೆ ಗೊತ್ತುಂಟು, ಅವರೊಂದು ಎಂಥ ಜರ್ನಲಿಸ್ಟ್, ಅವರು ಎರಡೆರಡು ಪತ್ರಿಕೆಗಳನ್ನೆಲ್ಲ ನಡೆಸ್ತಾ ಇದ್ದ. ಒಂದು ಎ ಕ್ರೂಸ್ ಅಂತ ಹೇಳಿ, ದ ಕ್ರಾಸ್ ಅಂತ ಬರುತ್ತೆ, ವರ್ದಾದೆ ಅಂತ ಹೇಳಿ, ಈ ಪತ್ರಗಳನ್ನೆಲ್ಲ ನಡೆಸುವಾಗ ಅವರಿಗೆ ಬೇಕಾದಷ್ಟು ಜ್ಞಾನ ಸಂಪಾದನೆ ಇತ್ತು ತುಂಬ. ಮತ್ತೆ ಅದಲ್ಲದೆ ಅವರಿಗೆ ಅಪೋಸ್ಟಲ್ ಆಫ್ ಚಾರಿಟಿ ಅಂತಲೂ ಅವರಿಗೆ ಕರೀತಾ ಇದ್ರು. ಯಾಕಂತ ಹೇಳಿದರೆ ಅವರು 1870 ಅಲ್ಲಿ ತುಂಬ ಇದೆಲ್ಲ ಬರುತ್ತೆ ಅಂತ, ಫೆಮಿನ್ ಬರಗಾಲ ಎಲ್ಲ ಬಂದಾಗ ಅಲ್ಲಿ ಅವರು ಈ ಜನರಿಗೆ ಕ್ಯಾಪಿಯೋಕ ಅಥವಾ ಮರಗಣಸ್ ಅಂತ ಹೇಳ್ತೇವಲ್ಲ, ಮ್ಯಾಂಡಿಯೋಕ ಕ್ಯಾಪಿಯೋಕ ಅಂತ, ಮರಗಣಸನ್ನು ಬೆಳೆಸಲಿಕ್ಕೆ ಅಲ್ಲಿ ಕಲಿಸ್ತಾರೆ. ಕಾಲ್ರ ಬಂದು ತುಂಬ ಜನ ತಮ್ಮ ಜೀವಗಳನ್ನೆಲ್ಲ ಕಳೆದುಕೊಳ್ಬೇಕು. ಅವರ ಮಧ್ಯದಲ್ಲಿ ಹೋಗಿ ಇವರು ಸೇವೆಯನ್ನು ಮಾಡ್ತಾರೆ. ಏನು ಹೆದರಿಕೆ ಇರಲಿಲ್ಲ, ಏನು ಹೆದರಿಕೆ ಇಲ್ಲದೆ ಅವರ ಮಧ್ಯದಲ್ಲಿ ಹೋಗಿ ಅವರಿಗೆ ಸೇವೆ ಮಾಡಿದ್ರು. ಅದರ ಅನುಭವದಲ್ಲಿ ಅವರು 1895 ಒಂದು ಕಾಲರ್ದ ಮೇಲೆ ಒಂದು ಪುಸ್ತಕವನ್ನು ಬರೀತಾರೆ. ಆ ರೀತಿ ಒಂದು ಧೀರದತ್ವ, ಒಳ್ಳೆ ಒಂದು ಮುಖಂಡತ್ವ ಇರುವಂತಹ ಧಾರ್ಮಿಕ ಮುಖಂಡರಾಗಿದ್ದರು. ತುಂಬ ಜ್ಞಾನ ಇತ್ತು, ಅದರೊಟ್ಟಿಗೆ ಧಾರ್ಮಿಕವಾದ ಅವರಲ್ಲಿರುವಂತಹ ಒಂದು ದೇವರ ಸೇವೆಗೆ ಇರುವಂತಹ ಕರೆ, ಅದರೊಟ್ಟಿಗೆ ಸಾಮಾಜಿಕ ಕೃಪೆ ಕೂಡ ಇತ್ತು ಅವರಲ್ಲಿ, ದೇವರ ಕೃಪೆ ನಡುವೆ ಇರುವುದಂತ ಹೇಳಿದ್ರೆ ಕೋಲಾರವನ್ನು ಮೈ ಮೇಲೆ ಆಹ್ವಾನ ಮಾಡುವಂತದ್ದು. ಆ ಸಂದರ್ಭದಲ್ಲಿ ಯಾರಾದ್ರೂ ದೂರ ಇರ್ತಾರೆ, ಕೊರೋನಾದಲ್ಲಿ ನಾವು ಮಾಡಿದ್ದೇನು ಎಕ್ಸಾಕ್ಟ್, ಅದರ ನಡುವೆ ಹೋಗ್ಲಿಕ್ಕೆ ಬಹಳ ಹೆದರಿಕೆ, ಯಾಕಂದ್ರೆ ನಾನು ಬದುಕಿದ್ರೆ ಅಲ್ವಾ. ಇದನ್ನೆಲ್ಲ ಬಿಟ್ಟು ಅವರು ಕೆಲಸವನ್ನು ಮಾಡಿದ್ರು. ಎಕ್ಸಾಕ್ಟ್, ಸೊ ಜನರ ಮನಸ್ಸನ್ನ ಅವರು ಗೆದ್ರು. ಅದು ನಿಮಗೆ ಒಂದು ಪ್ಲೇಗ್ ಆವಾಗ ಬಂದಿತ್ತು ವೆಸ್ಟರ್ನ್ ಅಲ್ಲಿ, 2 ಮಿಲಿಯನ್ ಜನ ಅಂದ್ರೆ 20 ಲಕ್ಷ ಜನ ತೀರ್ಕೊಂಡ್ರು. ಆ ಅಂತ ಪ್ಲೇಗಿನ ಸಮಯದಲ್ಲಿ ಅವರೆಲ್ಲ ಅಷ್ಟು ಸೇವೆ ಮಾಡುದಂದ್ರೆ, ಆದ್ದರಿಂದ ದೈವಬಲ, ಅಪೋಸ್ಟಲ್ ಆಫ್ ಚಾರಿಟಿ ಅಂದ್ರೆ ಈ ಸಾಮಾಜಿಕ ಚಾರಿಟಿ ಅಂತ ಹೇಳಲಿಕ್ಕೆ ತನ್ನಲ್ಲಿ ಇದ್ದದನ್ನ ಹಂಚಿಕೊಳ್ಳಿಕ್ಕೆ ಬಹುಶಃ ಕಲಿಸಿದ್ರ ಅಂತ. ಚಾರಿಟಿ ಅಂತ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ಬರುವುದಂತದ್ದಲ್ಲ. ಆವಾಗ ಬಡತನ ಜನರಲ್ಲಿ ಏನು ಇಲ್ಲ, ಇದ್ದದ್ರಲ್ಲಿ ಸ್ವಲ್ಪ ಚರ್ಚೆಗೆ ಕೊಡ್ತಾರೆ, ಅದರಿಂದ ನಾವು ಹಂಚಿಕೊಳ್ಳುವುದಂತ ಹೇಳಿದ್ರೆ ರಿಯಲಿ ಅಪೋಸ್ಟಲ್ ಆಫ್ ಚಾರಿಟಿ. ಅದರ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ಹೇಳ್ತೇನೆ. ಅವರ ಹಿರಿಯರು ತುಂಬಾ ಶ್ರೀಮಂತರಾಗಿದ್ರು, ಅವರ ಮನೆತನಕ್ಕೆ ಇರುವಂತ ಹೆಸರು ದೇವಾನ್ಘರ್ ಅಂದ್ರೆ ಹೌಸ್ ಆಫ್ ಗಾಡ್, ದೇವಾನ್ಘರ್ ಅಂತ ಹೇಳಿ ಅವರಿಗೆ ಒಂದು ಟೈಟಲ್ ಎಲ್ಲ ಇರುತ್ತಲ್ಲ ಆ ರೀತಿಯಲ್ಲಿ. ಆವಾಗ್ಲಿಂದಲೇ ಅವರಿಗೆ ಆ ರಕ್ತಗತವಾಗಿ ಅವರಿಗೆ ಈ ಒಂದು ಗುಣ ಬಂದಿತ್ತು. ಅದರೊಟ್ಟಿಗೆ ಶ್ರೀಮಂತಿಕೆಯೂ ಇತ್ತು ಅವರಿಗೆ.
ಹಾಗೆ ಅವರು ತಮ್ಮ ಪರ್ಸನಲ್ ಆಗಿಯೂ ಮತ್ತು ಸಮಾಜದ ಇದರಲ್ಲಿಯೂ ಇಂತಹ ಸಮಾಜದವರ ಬಾಂಧವರ ಕೊಡುಗೆಯಿಂದಲೂ ಅವರು ಈ ಚಾರಿಟಿ ವರ್ಕ್ ಗಳನ್ನೆಲ್ಲ ಮಾಡ್ತಾ ಇದ್ರು. ಆ ರೀತಿ ಈಗ ಬ್ರಹ್ಮಾವರ ಅಂತ ಹೇಳಿದ್ರೆ ಎರಡು ವಿಚಾರಗಳಿಗೆ ಹೆಸರುವಾಸಿ, ಒಂದು ಕ್ಯಾಥೆಡ್ರಲ್ ಮತ್ತು ಅಲ್ಲಿರುವಂಥ ಶಿಕ್ಷಣ ಸಂಸ್ಥೆಗಳು. ನಿಮ್ಮ ಅಧೀನದಲ್ಲಿರುವಂಥ ಶಿಕ್ಷಣ ಸಂಸ್ಥೆಗಳು ಅತಿರಥ ಮಹಾರಥರು ಶ್ರೇಷ್ಠರು ಎಲ್ಲ ಅಲ್ಲಿ ಅಧ್ಯಾಪಕರು ಉಪನ್ಯಾಸಕರು ಅದರಲ್ಲಿ ಒರ್ವರು ಇಲ್ಲಿದ್ದಾರೆ. ಬಹುಶಃ ಈ ಶೈಕ್ಷಣಿಕ ಬೀಜವನ್ನು ಅವರೇ ಬಿತ್ತಿದ್ರ ಅಂತ. ಪರ್ಸನಲ್ ಆಗಿ ಅವರು ಇಲ್ಲಿ ಶಾಲೆಯನ್ನು ಪ್ರಾರಂಭಿಸಿದ್ದಲ್ಲ, ಇಲ್ಲಿ ಸಿ ಎಚ್ ಪಿ ಶಾಲೆಯನ್ನು ಸ್ಟಾರ್ಟ್ ಮಾಡಿದ್ದು ಅವರು ಆಶೀರ್ವದಿಸಲ್ಪಟ್ಟವರೆಂದು ಪ್ರಖ್ಯಾಪಿತರಾಗಿದ್ದಾರೆ. ಆಶೀರ್ವದಿಸಲ್ಪಟ್ಟ ಫಾದರ್ ಆರ್ಜಡ್ ನೊರನ್ನ, ರಾಕ್ ಜೆಫ್ರಿನ್ ನೊರನ್ನ ಎನ್ನುವರು 1916. ಆದರೆ ಬಿಷಪ್ ರವರ, ಬಿಷಪ್ ಅಲ್ವರಿಸ್ ಅವರ ಹೆಸರನ್ನು ತೆಗೊಳ್ಳುವಾಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಕೊಡುಗೆಗಳು ಕೂಡ ಇವೆ ಅಂತ ಹೇಳಿ ಕೇಳಿ ಬೇಕಾದಷ್ಟು ಉಂಟು. ಅವರು ಈವನ್ ಇದ್ರ ಗೋವಾದಲ್ಲಿ ಪಣಜಿಯಲ್ಲಿಯೂ ಒಂದು ಇಂಗ್ಲಿಷ್ ಆವಾಗಲೇ ಇಂಗ್ಲಿಷ್ ಮೀಡಿಯಂ ಸ್ಕೂಲನ್ನು ಪ್ರಾರಂಭಿಸಿದ್ರು. ಅಲ್ಲಿ ಇಂಗ್ಲಿಷ್, ಪೋರ್ಚುಗೀಸ್, ಫ್ರೆಂಚ್ ಮತ್ತೆ ಫಿಲಾಸಫಿ ಈ ಎಲ್ಲ ಕಾರ್ಯಗಳನ್ನು ಅವರು ಕಲಿಸ್ತಾ ಇದ್ರು. 1895 ಸಾವಂತವಾಡಿಯಲ್ಲಿ ಒಂದು ಇಂಗ್ಲಿಷ್ ಮೀಡಿಯಂ ಅನ್ನು, ಅಲ್ಲಿ ಒಂದು ಸೈಂಟ್ ಮಿಲಾಗ್ರಿಸ್ ಚರ್ಚ್ ಅಂತ ಉಂಟು, 1652 ಸ್ಥಾಪನವಾದ ಒಂದು ಚರ್ಚ್, ಅದು ಓಲ್ಡೆಸ್ಟ್ ಚರ್ಚ್. ಅಲ್ಲಿಯೂ ಒಂದು ಅದರ ಚರ್ಚ್ ವಾರಾಂಡದಲ್ಲಿ ಅವರು ಇಂಗ್ಲಿಷ್ ಮೀಡಿಯಂ ಅನ್ನು ಪ್ರಾರಂಭ ಮಾಡಿದ ಬಗ್ಗೆ ದಾಖಲೆಗಳು ಹೇಳ್ತಾ ಇವೆ. ಈ ರೀತಿ ಅವರು ತುಂಬಾ ಒಂದು ಎಜುಕೇಶನಿಸ್ಟ್ ಹೌದು, ಆದರೆ ಬ್ರಹ್ಮಾವರದಲ್ಲಿ ಪರ್ಸನಲ್, ಆದರೆ ಇಲ್ಲಿ ಆಕ್ಚುಲಿ ಅವರಿಗೊಂದು ಸೆಮಿನಾರಿ ಸ್ಟಾರ್ಟ್ ಮಾಡ್ಬೇಕನ್ನೋ ಒಂದು ತುಂಬಾ ಉತ್ಸುಕತೆ ಇತ್ತು, ಆದರೆ ಅದು ರಿಯಲೈಸ್ ಆಗಲಿಲ್ಲ. ಆವಾಗ ಅದರ ಸುತ್ತಮುತ್ತಲ ಪ್ರದೇಶದ ಅಭಿವೃದ್ಧಿಗೆ ಅವರ ಕೊಡುಗೆ ಏನು ಬ್ರಹ್ಮಾವರದ ಸರ್? ಆಕ್ಚುಲಿ ಇದರ ಬ್ರಹ್ಮಾವರದ ಅಭಿವೃದ್ಧಿಗೆ ಒಂದು ನಾಂದಿ ಹಾಡಿದ್ದವರೇ ಅವರು. ಹೇಗಂತ ಹೇಳ್ತೇನೆ, ಯಾಕಂತ ಹೇಳಿದ್ರೆ ಆವಾಗ ಅದೊಂದು ಕಾಲು ದಾರಿ ಆಗಿತ್ತು. ಈಗ ಬ್ರಹ್ಮಾವರ ನಮ್ಮದಿಗೆ NH-66 ಉಂಟಲ್ಲ ಸರ್, ಅದು ಆವಾಗಲೇ ಇದ್ದ ಒಂದು ದಾರಿ ಅದು. ಆ ನಿಟ್ಟಿನಲ್ಲಿ ಅವರು ಈ ಬ್ರಹ್ಮಾವರದಲ್ಲಿ ಈ ಚರ್ಚನ್ನು ಸ್ಥಾಪನೆ ಮಾಡಿದ್ರು. ಒಂದು ಹಿಸ್ಟಾರಿಕಲ್ ಆಗಿರುವ, ಚಾರಿತ್ರಿಕವಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಷಯ ಹೇಳ್ತೇನೆ. ಟಿಪ್ಪು ಸುಲ್ತಾನರು 1784 ನಮ್ಮ ಕರಾವಳಿ ಭಾಗದಲ್ಲಿದ್ದ ಎಲ್ಲ ಕ್ರೈಸ್ತವರನ್ನು ಹಿಡಿದುಕೊಂಡು ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಹೋದ್ರು. ಆವಾಗ ಒಂದು ವಾರಗಳ ಟೈಮ್ ಇಲ್ಲಿ ಟೆಂಟ್ ಹಾಕಿ ಆ ಜನರಿಗೆ ಇಲ್ಲಿ ತಂಬು ಹಾಕಿ ಇಲ್ಲಿ ಹೌದು. ಆವಾಗ ಆ ಭಾಗದಲ್ಲಿ ಇವರು ಈ ಚರ್ಚನ್ನು ಪ್ರಾರಂಭಿಸಿದರು. ಫಸ್ಟ್ ಒಂದು 97 ಸೆಣಸಿನ ಒಂದು ಜಾಗವನ್ನು ಗೇಣಿಗೆ ತೆಗೆದುಕೊಂಡು ಅಲ್ಲಿ ಮಡಲು, ಐ ಮೀನ್ ತೆಂಗಿನ ಗರ ಚಪ್ಪರ ಇದನ್ನು ಹಾಕಿ ಆಕ್ಚುಲಿ ಪೂಜೆಯನ್ನು ಪ್ರಾರಂಭಿಸಿದ್ದು. ಫಸ್ಟ್ ಒಂದು 1889 ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಜೆರೋಮ್ ಡಿಸೋಸ ಅಂತ ಹೇಳಿ ಒಂದು ಇವರಿದ್ರು, ಎಂತ ನೀಲಾವರದಲ್ಲಿ ಒಂದು ಜನ ವ್ಯಕ್ತಿ ಇದ್ರು, ಅವರ ಮನೆಯಲ್ಲಿ ಸ್ಟಾರ್ಟ್ ಮಾಡಿತ್ತು. ಎಲ್ರಿಗೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಆದುದರಿಂದ ಬ್ರಹ್ಮಾವರಕ್ಕೆ ಅದನ್ನು ಶಿಫ್ಟ್ ಮಾಡಲಾಯಿತು. 97 ಸೆನ್ಸ್ ಜಾಗದಲ್ಲಿ ಗೇಣಿಗೆ ಪಡೆದುಕೊಂಡು ಅದರ ನಂತರ ಬ್ರಿಟಿಷ್ ಗವರ್ನರ್ ಅವರನ್ನು ನೋಡ್ಕೊಂಡು ಇದು ಕಂಡು ಅವರಿಗೆ ಭೇಟಿ ಮಾಡಿ 14 ಸೆನ್ಸ್ ಇದು ಎಕರೆ ಜಾಗವನ್ನು ನಮಗೆ ಸ್ಯಾಂಕ್ಷನ್ ಆಗಿ ಪಡೆದುಕೊಳ್ಳುವಲ್ಲಿ ಆಶೀರ್ವದಿಸಲ್ಪಟ್ಟ. ಈಗ ಇರುವಂತಹ ಖಾಲಿ 97 ಸೆನ್ಸ್, 97 ಸೆನ್ಸ್ ಗೇಣಿಗೆ ಪಡೆದುಕೊಂಡಿದ್ದು, ಆದ್ರೆ ಅದರ ನಂತರ 14 ಎಕರೆ ಜಾಗ ನಮಗದು ಗವರ್ಮೆಂಟ್ ಬ್ರಿಟಿಷ್ ಗವರ್ನರ್ನವರು ದಾನವಾಗಿ ನೀಡುತ್ತಾರೆ. ಆ ನಂತರ ಇಲ್ಲಿ ಫಾದರ್ ರೆವರೆಂಡ್ ಫಾದರ್ ಆರ್ಜಡ್ ನೊರನ್ನರ್ ಅವರು ಈಗಿರುವ ಸ್ಥಳದಲ್ಲಿ ಚರ್ಚನ್ನು ಸ್ಥಾಪನೆ ಮಾಡ್ತಾರೆ. ಅದರ ನಂತರ ಬೇರೆ ಬೇರೆ ಅಲ್ಲಿ ಶಾಲೆ ಆಗುತ್ತೆ, ಕಾಲೇಜ್ ಆಗುತ್ತೆ, ಬೇರೆ ಬೇರೆ ಡೆವಲಪ್ಮೆಂಟ್ ಆಗುತ್ತೆ. ಈವನ್ ಬ್ರಹ್ಮಾವರದಲ್ಲಿ ಈಗಿರುವಂಥ ಸಂತೆ ಸ್ಥಾಪಿಸ್ಲಿಕ್ಕೂ ನಮ್ಮ ಈ ಧರ್ಮಗುರುಗಳೆಲ್ಲ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಒನ್ ಆಫ್ ದಿ ಮೇನ್ ರೀಸನ್ ಇವರು ಈ ಇಗರ್ಜಿ ಇಲ್ಲಿ ಸ್ಥಾಪನೆ ಮಾಡಿದ್ದು ಅದರ ಹಿಂದಿರುವಂತೂ ಒಂದು ಕಥೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಸಂಗತಿ. ಥಾಮಸ್ ಸರ್ ಅವರೇ, ತಮ್ಮ ಬಾಲ್ಯದಿಂದಲೂ ತಾವು ಹೇಳಿದ್ರೆ ಈ ಹಬ್ಬವನ್ನ ಆಚರಿಸಿಕೊಂಡು ಬಂದಿದ್ದೀರಿ ಅಂತೇಳಿ, ತಮ್ಮ ಬಾಲ್ಯದಲ್ಲಿ ಈ ಹಬ್ಬ ಹೇಗಿತ್ತು, ಈಗ ಹೇಗಿದೆ? ನಾವು ಸಣ್ಣ ಪ್ರಾಯದಲ್ಲಿರುವಾಗ ಸಾಧಾರಣ ನನಗೆ ನೆನಪಿದ್ದ ಪ್ರಕಾರ 1956 ನಂತರ, ಆವಾಗ ಇವರು ಸಂತರಾಗಿರಲ್ಲ, ಖಾಲಿ ಬಿಷಪ್ ಅಲ್ವಾರಿಸ್ ಅಂತ 24ನೇ ತಾರೀಕು ಅಥವಾ 23ನೇ ತಾರೀಕಿಗೆ, ಅದು ಆದಿತ್ಯವಾರ ಅಥವಾ ಮಧ್ಯ ಬಂದರೂ ಕೂಡ ಆ ದಿವಸ ಒಂದು ಪೂಜೆ. ಆಗ ಜನರು
ಇಗರ್ಜಿಗೆ ಬರುವಾಗ ಹಣ ತರ್ತಿರಲಿಲ್ಲ, ಹಣ ಕೊಡ್ತಿರಲಿಲ್ಲ. ಬರುವಾಗ ಬರೇ ಕಾಯಿ ಅಕ್ಕಿ ಅಥವಾ ಅಲ್ಲಿ ತೋಟದಲ್ಲಿ ಏನು ಅವರವರ ತೋಟದಲ್ಲಿ ಏನು ಬೆಳೆಯುತ್ತಾರೆ ಅದನ್ನು ಮಾತ್ರ ತಂದು ಕೊಡ್ತಿದ್ರು. ಅದನ್ನು ಆವಾಗ ಹೆಚ್ಚಾಗಿ ಇಗರ್ಜಿಯಲ್ಲಿ ಏಲಂ ಹಾಕೋದು ಅದರಿಂದ ಬಡವರಿಗೆ ಅದನ್ನು ಕೊಡೋದು ಹೌದು ಅಷ್ಟು ಮಾತ್ರ ಆಗ್ತಿತ್ತು. ಇದೀಗ ಬರ್ತಾ ಬರ್ತಾ ಜನರಲ್ಲಿ ಕೂಡ ಒಂದು ವಿಶಾಲ ಮನೋಭಾವ ಬರಲಿಕ್ಕೆ ಶುರುವಾಯಿತು. ಇವರು ಅಲ್ಲಿ ಗೋವಕ್ಕೆ ಹೋದ್ರು, ಗೋವಾದಲ್ಲಿ ಎಲ್ಲ ನಡೆಯುವಂತಹದ್ದು ನೋಡಿ ನೋಡಿದ್ರು. ಅದೇ ರೀತಿ ಸಾಧಾರಣ ಇಲ್ಲಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ 2015 ಅಷ್ಟೊಂದು ವಿಜೃಂಭಣೆ ಇರಲಿಲ್ಲ. ಇಲ್ಲ, ಅದು ಹೆಚ್ಚು ವಿಜೃಂಭಣೆಯಿಂದ ಬರ್ಲಿಕ್ಕೆ ಶುರುವಾದ್ದು ಸಾಧಾರಣ 2015 ನಂತರ. ಅವರನ್ನು ಬ್ಲೆಸ್ಡ್ ಅಂತ ಒಂದು ಡಿಕ್ಲೇರ್ ಮಾಡಿದ ನಂತರ ವಿಶೇಷ ಕಾರ್ಯಕ್ರಮ ಇತ್ತು, ನಾನು ಬಂದಿದ್ದೆ. ಹೌದು, ಆವಾಗಿನಿಂದ ಅದು ಬಹಳ ಫೇಮಸ್ ಆಯ್ತು. ಈಗ ಈಗ ಸೆಪ್ಟೆಂಬರ್ 23-24 ಅದು ಶನಿವಾರ ಆದಿತ್ಯವಾರ ಬರಬೇಕೇ ಅಂತ ಇಲ್ಲ, ವಾರದ ನಡುವೆ ಬಂದರೂ ಕೂಡ ಅದೇ ದಿವಸ ನೀವು ಚೇಂಜ್ ಮಾಡೋದು 23. ಸರಿ, ಸಂತೋಷ. ಇವರನ್ನ ಬ್ರಹ್ಮಾವರ ಧರ್ಮ ಪ್ರಾಂತ್ಯ ಅತ್ಯಂತ ಉತ್ತಮ ಸ್ಥಾನದಲ್ಲಿಟ್ಟು ಪೂಜಿಸ್ತಾರೆ. ಹಿಂದಿನವರು ಅವರು ನೆನಪು ಮಾಡಿದ ಹಾಗೆ ಅವರ ಮುಖಾಂತರ ಪವಾಡಗಳು ಏನಾದರೂ ನಡೆದಿವೆ? ಯಾಕಂದರೆ ಸಂತ ಪದವಿಗೆ ಹೋಗಬೇಕಾದ್ರೆ ಇವರಿಂದ ಏನಾದರೂ ಕೂಡ ಒಂದು ಆಶೀರ್ವಾದ ಕೃಪೆ ಜನರಿಗೆ ಸಿಗಬೇಕು. ಏನಾದರೂ ನಡೆದಿಯಾ ಅಂತ ಬೆಳವಣಿಗೆ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಇದೆಯಾ? ಅಲ್ಲಿಂದ್ರವರೇ, ಒಂದು ವಿಷಯ ನಾನು ಕ್ಲಿಯರ್ ಮಾಡಲಿಕ್ಕೆ ಆಶಿಸ್ತೇನೆ. ಬಿಷಪ್ ಅಲ್ವಾರಿಸ್ ಮತ್ತು ಫಾದರ್ನವರನ್ನು ಇವರನ್ನು ವಿಂಗಡ ಮಾಡಿ ನೋಡ್ಲಿಕ್ಕೆ ಆಗುವುದಿಲ್ಲ. ಇವರಿಬ್ಬರೂ ನಮ್ಮ ಚರ್ಚಿನ ಸ್ಥಾಪಕರಾಗಿದ್ದಾರೆ ಫ್ರಮ್ ದ ಇನಿಷಿಯಲ್ ಸ್ಟೇಜ್. ಅವರನ್ನು ಇಬ್ಬರನ್ನು ನಮ್ಮ ಮಲಂಕರ ಆರ್ಥೋಡಾಕ್ಸ್ ಸಿರಿಯನ್ ಸಭೆಯ ಪರಮಾಧ್ಯಕ್ಷರಾಗಿರುವಂತಹ ಹಿಸ್ ಹೊಲ್ನೆಸ್ ಮೊರಾನ್ಮಾರ್ ಬಸೇಲಿಯೋಸ್ ಪೌಲೋಸ್ ದ್ವಿತೀಯರ್ ಅವರು December 5, 2015 ಇಲ್ಲಿ ಭಾಗಿಯಾದಾಗ December 6 ಅವರನ್ನು ಆಶೀರ್ವದಿಸಲ್ಪಟ್ಟವರಂತ ಹೇಳಿ ಘೋಷಿಸ್ತಾರೆ. ಅವರು ಬೇಕಾದಷ್ಟು ಅವರ ಇದರಲ್ಲಿ ಇದಾಗಿದೆ, ಪವಾಡಗಳು ನಡೀತಿದೆ, ಮಕ್ಕಳಿಲ್ಲದವರಿಗೆ ಮಕ್ಕಳು ಏನೆಲ್ಲ ಕೆಲಸ ಅಂತದ್ದೆಲ್ಲ ಬೇಕಾದ. ನನ್ನ ಒಂದು ಅನುಭವ ನಾನು ಹೇಳಲಿಕ್ಕೆ ಇದು ಮಾಡ್ತೇನೆ. 2019 ನಾನು ಜರ್ಮನಿಗೆ ಹೋಗಿದ್ದೆ ಪ್ರಥಮ ಭೇಟಿ. ಬಾನ್ ಯೂನಿವರ್ಸಿಟೇಟ್ ಅವರು ನನಗೆ ಕರೆ ಕಳಿಸಿದ್ರು. ಹೋದಾಗ ನನ್ನ ಜೊತೆಯಲ್ಲಿ ಸುಜಿತ್ ಜಾರ್ಜ್ ಮತ್ತೆ ಡಾಕ್ಟರ್ ಕುರಿಯನ್ ಥಾಮಸ್ ಅಂತ ಹೇಳಿ ಇಬ್ರು ಕೇರಳದವರು ನನ್ನ ಫ್ರೆಂಡ್ಸ್ ಇದ್ರು. ಇವರ ಬಗ್ಗೆ ಹೆಚ್ಚು ಇದೆಲ್ಲ ಕಲಿತವರು ಅವರು. ನಾವೆಲ್ಲ 3 ಜನ ಹೋಗಿ ಅಚಾತುರ್ಯದಿಂದ ನನ್ನ ಕಂಪ್ಯೂಟರ್ ಲ್ಯಾಪ್ಟಾಪಿನ ಬ್ಯಾಗ್ ನಾನು ಟ್ರೈನ್ನಲ್ಲೇ ಬಿಟ್ಟು ಬಂದೆ. ಅಯ್ಯೋ, ಎಲ್ಲ ಅದರಲ್ಲಿ ಇದೆ, ಎಲ್ಲ ಅದರಲ್ಲಿ, ಪೇಪರ್ ಪ್ರೆಸೆಂಟೇಷನ್ ಎವ್ರಿಥಿಂಗ್ ಅದರಲ್ಲೇ ಉಂಟು. ಏನು ಮಾಡೋದು ಅಂತ ಗೊತ್ತಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾನು ಈಗ ಇರುವಂಥದ್ದು ಸೈಂಟ್ ಆಂಟನಿ ಚರ್ಚ್ ಅಮ್ಮುಂಜೆಯಲ್ಲಿ. ಹೌದು, ಅವರು ಪ್ರವಾಡ ಪುರುಷರೇ. ಅವರನ್ನು ನೆನೆಸ್ಕೊಂಡೆ, ಮರಿಯಮ್ಮನವರನ್ನು ನಡೆಸ್ಕೊಂಡೆ, ಹಾಗೂ ಅಲ್ವಾರಿಸ್ ಬಿಷಪ್ ಮತ್ತು ಫಾದರ್ನವರನ್ನ, ಇವರೆಲ್ಲರ ಮಧ್ಯಸ್ಥಿಕೆಯಲ್ಲಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದೆ, ಯೇಸುವನ್ನು ನೆನೆಸ್ಕೊಂಡು. 3 ದಿವಸದ ನಂತರ, ನೀವು ನಂಬ್ತೀರೋ ಇಲ್ವಾ, ಟ್ರೈನ್ನಲ್ಲಿ ಇದ್ದರೆ ನಿಮಗೆ ಗೊತ್ತುಂಟು, ನನಗೆ ಫೋನ್ ಬರುತ್ತೆ ನಿಮ್ಮ ಬ್ಯಾಗ್ ಇದಾಗಿ. ನಾನು ಕಂಪ್ಲೇಂಟ್ ಕೊಟ್ಟೆ ಬ್ಯಾಗ್ ರಿಕವರಿ ಆಗಿದೆ ಅಂತ. ಇಂಟ್ಯಾಕ್ಟ್, ಅದರಲ್ಲಿ ನನ್ನ ಸ್ವಲ್ಪ ಯೂರೋಸ್ ಎಲ್ಲ ಇತ್ತು, ಅದೆಲ್ಲ ಒಂಚೂರು ಯಾರು ಅಂತ. ಅಷ್ಟು ಅವರ ಪವಾಡ ನಡೀತದೆ. ಇದು ನನ್ನ ಸ್ವಂತ ಅನುಭವ, ಆದುದರಿಂದ ಇದಕ್ಕಿಂತ ದೊಡ್ಡ ಪವಾಡ ಸುತ್ತ ಹೇಳುವಾಗ ರೋಮಾಂಚನ ಆಯ್ತು. ಅಷ್ಟು ಅವರ ಇದು ಪ್ರಾರ್ಥನೆ, ಅಷ್ಟು ಪವಾಡಗಳು ನಡೀತವೆ. ಅವರು ಸಾಧಾರಣ ಎಷ್ಟು ವರ್ಷ ಬ್ರಹ್ಮಾವರದಲ್ಲಿ ಇದ್ರು? ಅವರು ಇಲ್ಲೇ ನೆಲೆಸಿದ್ದದ್ದು ಇಲ್ಲ. ಅವರು ಈಗ ನಾನು ಹೇಳಿದೆ 1888 ಜುಲೈ 31 ಇಲ್ಲಿ ಬಂದರು. 6 ತಿಂಗಳು ಇಲ್ಲಿ ನಿಂತಿದ್ರು. ಆವಾಗಲೇ ಫಾದರ್ ನೊರನ್ನಾರ್ ಅವರನ್ನು ಅವರು ಕರ್ಕೊಂಡು ಬಂದರು ಗೋವಾದಿಂದ. ಅದರೊಟ್ಟಿಗೆ ಮತ್ತೊಬ್ಬ ದಾಮಿಯಲ್ ಲೋಪೆಸ್ ಅಂತ ಫಾದರ್ ಇದ್ರು, ಅವರನ್ನು ಇಲ್ಲಿ ಅವರಿಗೆ ಜವಾಬ್ದಾರಿ. ಹೇಳುವಂತ ಪ್ರಕಾರ 5,000 ಫ್ಯಾಮಿಲಿ ಆವಾಗ. ಆದ್ರೆ ಅದರ ಕಾಲಾಂತರದಲ್ಲಿ ಅದೆಲ್ಲ ಸ್ವಲ್ಪ ಇಲ್ಲ ಇದಾಯ್ತು. ಆ ರೀ,
ಆವಾಗ ಆರು ತಿಂಗಳು ಮಾತ್ರ ಅವರು ನಿಂತಿದ್ದು. ಅದರ ನಂತರ ಅವರು ಕೇರಳ ಹೋಗ್ತಾರೆ ಮತ್ತೆ ಬಿಷಪ್ ಆಗ್ತಾರೆ. ಅದರ ನಂತರ ಮಧ್ಯ ಮಧ್ಯೆ ಭೇಟಿ ಕೊಡ್ತಾ ಇರ್ತಾರೆ. ಈಗ 89ರಲ್ಲಿ ಅವರು ಬಿಷಪ್ ಆದ ನಂತರ ಇಲ್ಲಿ ಬಂದು ಅವರು ಇಲ್ಲಿ ಕ್ರಿಸ್ ಮಿಷನ್ ಇದೆಲ್ಲ ಕ್ರಿಸ್ ಮಿಷನ್ ಎಲ್ಲ ಕೊಡ್ತಾರೆ, ಕ್ರಿಸ್ಮ್ ಅದನ್ನೆಲ್ಲ ಕೊಡ್ತಾರೆ. ಅದರ ನಂತರ ಪುನಃ ಪುನಃ ಅವರು ಇಲ್ಲಿ ಭೇಟಿ ನೀಡಿದ ಬಗ್ಗೆ ತುಂಬಾ ಉಲ್ಲೇಖಗಳೆಲ್ಲ ಉಂಟು. ಗೋವಾದಿಂದ ಇಲ್ಲಿ ಬರುವಾಗ್ಲೂ, ಇಲ್ಲಿಂದ ಕೇರಳಕ್ಕೆ ಹೋಗುವಾಗ್ಲೂ ದಾಖಲೆಗಳೆಲ್ಲ ಉಂಟು. ಈಗ ಬ್ರಹ್ಮೋರದ ಜನತೆ ಬಿಷಪ್ ಆಲ್ವರಿಸ್ ಜೂಲಿಯಸ್ ಮಾರ್ ಅಥವಾ ಮಾರ್ ಜೂಲಿಯಸ್ ಅವರಿಂದ ಹೇಗೆ ಪ್ರೇರಣೆಗೊಂಡ್ರು? ಈಗ ಪ್ರೇರಣೆಗೊಳ್ಬೇಕಾದ್ರೆ ಅವರಲ್ಲಿ ಏನಾದರೂ ಒಂದು ರೀತಿಯ ಒಲವು ಮೂಡಬೇಕಲ್ವಾ? ಈಗ ನಿಮ್ಮಲ್ಲಿ ನಾವು ಎಲ್ಲಿ ಸಿಕ್ಕಿದ್ರು ಕೂಡ, ಎಷ್ಟು ಬ್ಯುಸಿ ಇದ್ರು ಕೂಡ ಬಂದು ಮಾತನಾಡಿ ಆಲಂಗಿಸಿ ಯಾವಾಗ್ಲೂ ಹಲೋ ಹೇಳ್ತೀರಿ, ಆಲಂಗಿಸ್ತೀರಿ. ಹಾಗೆ ನೀವು ನಮ್ಗೆ ಏನೋ ಪ್ರೇರಣೆ, ಅದು ನಾವು ಯಾರು ನೀವು ಯಾರು ಅದೇನು ಒಂದು ರೀತಿಯ ಪ್ರೇರಣೆ. ಹಾಗೆ ಈಗ ಬಿಷಪ್ ಆಲ್ವರಿಸ್ ರವರು ಹೇಗೆ ಪ್ರೇರಣೆ ಆದ್ರು ಅಂತ ಹೇಳಿ ಒಂದು ಹೇಳಿದ್ರಿ, ಈಸ್ ಕಾಲ್ಡ್ ಆಸ್ ಎ ಅಪೋಸ್ಟಲ್ ಚಾರಿಟಿ. ಕೋಲಾರ ಇದರಲ್ಲಿ ಸಮಸ್ಯೆ ಬರುವಾಗ ಅದರಲ್ಲೆಲ್ಲ ಧೈರ್ಯ ತುಂಬಿದ್ರು ಅಂತ ಹೇಳಿದ್ರಿ, ಪತ್ರಿಕೆಗಳನ್ನು ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಈಗ ಹೀಗೆ ಹೇಗೆ ನಮ್ಮ ಜನರಿಗೆ ಪ್ರೇರಣೆ ಕೊಟ್ಟರು ಇದರ ಬಗ್ಗೆ ತಿಳಿಸ್ತೀರಾ? ಅವರ ಒಂದು ಪ್ರಮುಖವಾಗಿರುವಂಥದ್ದು ಅವರಲ್ಲಿರುವ ಒಂದು ಒಂದು ದೃಢ ಚಿತ್ತ. ನಮ್ಮ ಜನರಿಗೆ ತುಂಬ ಅವರು ಒಂದು ವಿಶ್ವಾಸದಲ್ಲಿ ದೃಢೀಕರಿಸಲಿಕ್ಕೆ ತುಂಬ ಪ್ರಯತ್ನ ಪಟ್ಟರು, ತುಂಬ ಪುಸ್ತಕಗಳನ್ನು ಬರೆದರು. ಅವರು ಫಾದರ್ ನರನಾರವರೊಂದಿಗೆ ಸೇರಿ ಕನ್ನಡದಲ್ಲಿ 8 ಪುಸ್ತಕಗಳನ್ನು ಅವರು ಪಬ್ಲಿಷ್ ಮಾಡ್ತಾರೆ. ಒಂದನೇ ಅವರ ಪ್ರೇರಣೆ ನಿಮಗೂ ಕೂಡ ಇದೆ, ನೀವು ಕೂಡ ಒಂದು 4-5 ಪುಸ್ತಕಗಳನ್ನು ಹೊರತಂದಿದ್ದೀರಿ, ಮತ್ತೆ ಉತ್ತಮ ಬೇಡಿಕೆಯಲ್ಲಿ ಇದೆ ಅದು. ಎರಡನೇದಾಗಿ ಅವರು ಮಾಡಿದ ಮತ್ತೊಂದು ಕೆಲಸ ಅಂತ ಹೇಳಿದ್ರೆ, ಇಲ್ಲಿನ ಜನರಿಗೆ ಇನ್ನೂ ಹೆಚ್ಚೆಚ್ಚು ಮುಂದೆ ಬರಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಯಾವ ರೀತಿ ನಮಗೆ ಸಪೋರ್ಟ್ ಮಾಡ್ಬೋದು ಅದನ್ನು ಅವರು ಸಪೋರ್ಟ್ ಮಾಡಲಿಕ್ಕೆ ಅವರು ತುಂಬ ಪ್ರಯತ್ನ ಪಟ್ಟರು. ಮೂರನೇದಾಗಿ ಅವರು ಎಲ್ಲಿ ಹೋದರೂ ಬ್ರಹ್ಮಾವರವನ್ನು ತುಂಬ ಅವರು ಪ್ರೀತಿಸ್ತಿದ್ರು, ಅದರ ಬಗ್ಗೆ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಅಂದ್ರೆ ಬೇರೆ ಕಡೆ ಕೂಡ ಸೇವೆ ಸಲ್ಲಿಸಿದ್ದಾರೆ. ಹೌದು ಹೌದು, ಬ್ರಹ್ಮಾವರ ಕಡೆ. ಆವಾಗ ಸುಮಾರು ಶ್ರೀಲಂಕಾದಲ್ಲಿ 27 ಚರ್ಚ್ಗಳಿದ್ವು, ತಮಿಳುನಾಡಿನಲ್ಲಿ 22 ಚರ್ಚ್, ಗೋವಾದಲ್ಲಿ 5 ಚರ್ಚ್ಗಳು, ಮಹಾರಾಷ್ಟ್ರದಲ್ಲಿ 8, ಕೇರಳದಲ್ಲಿ 2, ತೆಲಂಗಾಣದಲ್ಲಿ 1, ಆಂಧ್ರಪ್ರದೇಶದಲ್ಲಿ 1, ಈ ರೀತಿ. ಮತ್ತೆ ಕರ್ನಾಟಕದಲ್ಲಿ 3, ನಮ್ಮದಿಲ್ಲಿ ತುಂಬ ದೊಡ್ಡ ಕಾಂಗ್ರಿಗೇಷನ್ ಇತ್ತು. ಈ ರೀತಿ ಪ್ರತಿ ಕನ್ಫರ್ಮೇಶನ್ಗೆ ಅವ್ರು ಹೋಗ್ಬೇಕಲ್ವಾ? ಹೌದು, ಎಲ್ಲ ಕಡೆ ಓಡಾಡಿ ಅವರು ಆ ರೀತಿ ಇದು ಮಾಡ್ತಾ ಇದ್ದಾರೆ. ಅಷ್ಟು ಇದು 1912ರವರೆಗೂ ಅವರು ಎಲ್ಲ ಕಡೆಗಳಲ್ಲಿ ಓಡಾಡಿ ಎಲ್ಲ ತಮ್ಮ ಸೇವೆಗಳನ್ನು ಅವರು ಮಾಡ್ತಾ ಇದ್ರು. ಅಷ್ಟು ಅವರದೊಂದು ಇನ್ಫ್ಲೂಯೆನ್ಸ್ ಇತ್ತು. ದೇವಚಂಗರ್ ಅವರ ಮನೆತನದ ಹೆಸರು ಏನು? ದೇವಾಗರ್. ದೇವಾಗರ್, ದೇವಾಗರ್ ಅಂದ್ರೆ ಅವರ ಹುಟ್ಟು ಗೋವಾದಲ್ಲಿ ಆಯ್ತು ಅಂತ ಹೇಳಿದ್ರಿ. ಅವರ ಮನೆ ಪರಿಸರ ಎಲ್ಲ ಶ್ರೀಮಂತರು ಅಂತ ಹೇಳಿದ್ರಿ. ಒಂದು ಸ್ವಲ್ಪ ಹೆಚ್ಚಿನ ವಿವರಣೆ ಕೊಡ್ಬೋದು? ಯಾಕಂದ್ರೆ ಶ್ರೀಮಂತರ ಮಕ್ಕಳು ಕೂಡ ಒಂದು ದೇವರ ಆಹ್ವಾನಿಗೆ ಒಂದು ಕರೆಗೆ ಹೋಗೊಟ್ಟು ಎಲ್ಲವನ್ನು ತ್ಯಜಿಸಿ ಗುರುಮಠಕ್ಕೆ ಹೋಗುವುದಂದ್ರೆ ಒಂದು ವಿಶೇಷ. ಈ ಕಾರ್ಯಕ್ರಮ ನೋಡುವಂತ ಯುವಕರಿಗೆ ಅದು ಪ್ರೇರಣೆಯಾದೀತು. ಅದರೊಟ್ಟಿಗೆ ನೀವು ಹೇಗೆ ಸೇರಿದ್ರಿ ಅದು ಕೂಡ ಹೇಳಿದ್ರಿ. ಅವರ ಈಗ ಅವರ ಹಳೆ ಮನೆ ಉಂಟಲ್ಲ ಗೋವಾದಲ್ಲಿ, ವೆರ್ನಾದಲ್ಲಿ ಇವಾಗ್ಲೂ ಉಂಟು. ಸ್ಮರಣೆಯಾಗಿ ಸ್ಮರಣೆಯಾಗಿ ಅದನ್ನು ಇಟ್ಟಿದ್ದಾರೆ. ಅದರ ಪಕ್ಕದಲ್ಲಿ ಅವರು ರಿನೋವೇಟ್ ಮಾಡಿದ ಹೊಸ ಕಟ್ಟಿದ ಮನೆಯೂ ಅಲ್ಲಿ ಉಂಟು. ಅದರ ಪಕ್ಕದಲ್ಲೇ ವೆರ್ನಾದ ಚರ್ಚು, ಅವರ ಕಲಿತ ಶಾಲೆ ಅದೆಲ್ಲ ಉಂಟು. ಸರ್ ಅಲ್ಲಿ ಭೇಟಿ ನೀಡಿದ್ದಾರೆ, ನಾವು ತುಂಬ ಬಾರಿ ಅಲ್ಲೆಲ್ಲ ಭೇಟಿ ಎಲ್ಲ ನೀಡಿದ್ದೇವೆ. ಅಷ್ಟು ಶ್ರೀಮಂತಿಕೆ ಇದ್ರು ಅವರಲ್ಲಿರುವ ಆ ಒಂದು ದೇವರ ಪ್ರೀತಿ, ಮಾನವ ಸೇವೆ ಮಾಡುವಂತ ಒಂದು ತುಡಿತ, ಇದೆಲ್ಲ ಕಾರ್ಯಗಳು ಅವರಿಗೆ ಈ ನಿಟ್ಟಿನಲ್ಲಿ ತುಂಬಾ ಪ್ರೇರೇಪಿಸ್ತವೆ. ಅದಲ್ಲದೆ ಆ ಕಾಲದ ಘಟ್ಟದಲ್ಲಿ ಅವರೊಂದು ಜರ್ನಲಿಸ್ಟ್ ಆಗಿ ಬೇರೆ ಬೇರೆ ಪತ್ರಿಕೆಗಳನ್ನ ಇದು ಮಾಡ್ತಾ ಇದ್ರು. ಎಂತ ಹೇಳ್ತಾರೆ, ಎಡಿಟರ್ ಆಗಿ ಅವರು ಸೇವೆಯನ್ನು, ಸಂಪಾದಕರಾಗಿ ಅವರು ಸೇವೆಯನ್ನು ಮಾಡ್ತಾ ಇದ್ರು. ಈ ಎಲ್ಲ ನಿಟ್ಟಿನಲ್ಲಿ ಅವರಿಗೆ ತುಂಬಾ ಪ್ರೇರೇಪಣೆ ನಡೀತು. ಈಗಿನ ಯುವಜನರಿಗೆ ಇದೊಂದು ಅರ್ಥ ಮಾಡಿಕೊಳ್ಳುವಂತ ವಿಷಯ. ಯಾಕಂತ ಹೇಳಿದ್ರೆ, ನಾವು ಬೇಕಾದಷ್ಟು ಶಿಕ್ಷಣ ಪಡಿತೇವೆ, ಆದ್ರೆ ಅದರಿಂದ ಸಮಾಜಕ್ಕೆ ಕೆರೆಯ ನೀರನ್ನು ಕೆರೆಗೆ ಚಿಲ್ಲಿ, ಕೆಲವೊಮ್ಮೆ ಸ್ವಲ್ಪ ಡೊನೇಷನ್ ಕೊಡ್ತೇವೆ, ಮತ್ತೇನು ಮಾಡ್ತೇವೆ, ಅದೆಲ್ಲ ಉಂಟು. ಆದ್ರೆ ನಮ್ಮ ಇನ್ವಾಲ್ವ್ಮೆಂಟ್ ಅಲ್ಲಿ ಎಷ್ಟುಂಟು ಅದು ಇಂಪಾರ್ಟೆಂಟ್. ನಾವೀಗ ನಿಮಗೆ ಹೇಳಿದ್ದು, ನಾವೀಗ ನಮ್ಮ ಪರಿಸರದಲ್ಲಿ, ನಾವು ಹುಟ್ಟಿ ಬೆಳೆದ ಪರಿಸರದಲ್ಲೇ ನಮ್ಮ ಸೇವೆ. ಒಂದು ಶಿಕ್ಷಕರಾಗಿ ನೀವು ಅದೇ ರೀತಿ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಸೇವೆಗಳನ್ನು ಮಾಡ್ತೀವಿ. ಅದೇ ರೀತಿ ನಮಗೂ ದೇವರು ಅದೇ ರೀತಿಯಲ್ಲಿ ಒಂದು ಆರಿಸ್ಕೊಂಡಿದ್ದಾರೆ. ಅವರ ಆ
ಪ್ರಾರ್ಥನಾ ಜೀವಿತ, ಅವರ ಮಾಡಿದ ಈ ಸೇವಾ ಮನೋಭಾವ ಹಾಗೂ ಪರರಲ್ಲಿ ಈ ದೇವರನ್ನು ಕಾಣುವಂತದ್ದು ಆ ರೀತಿ ಅವರು ಮಾಡಿದ ಆ ಸೇವೆ ಅದು ನಮಗೆ ಖಂಡಿತವಾಗಿ ತುಂಬಾ ಒಂದು ಪ್ರೇರಣೆ ಕೊಡುವಂತದ್ದು. ಆ ನಿಟ್ಟಿನಲ್ಲಿ ನಾವು ಏನು ಅಲ್ಲ, ಧೂಳು, ಆದರೆ ದೇವರ ದಯದಿಂದ ಏನೋ ಅವರ ಸೇವೆಗೆ ಕರೆದಿದ್ದಾರೆ, ಆ ನಿಟ್ಟಿನಲ್ಲಿ ಮುಂದುವರಿತಿದ್ದೇವೆ. ಸರ್ ತೋಮಸ್ ರವರೇ, ಶಿಕ್ಷಣ ಸಂಸ್ಥೆಗಳು ಹೆಸರುವಾಸಿಯಾಗಿದೆ, ತಾವು ಅಲ್ಲಿ ಪಿ ಯು ಸಿಯಲ್ಲಿ ಲೆಕ್ಚರರ್ ಆಗಿದ್ರಿ, ಆಮೇಲೆ ವಿದೇಶಕ್ಕೆ ಹೋಗ್ತೀರಿ. ಬ್ರಹ್ಮವರ ಎಸ್ ಎಮ್ ಎಸ್ ಬ್ರಹ್ಮವರ ಅಂತ ಹೇಳುವಾಗ ಒಂದು ರೀತಿಯ ಹೌದಾ ಎಸ್ ಎಮ್ ಎಸ್ ಅಂತೇಳಿ ಆ ನಿಟ್ಟಿನ ಮನೋಭಾವನೆ ಇದೆ. ಯಾಕೆಂದರೆ 400 ಮೀಟರ್ ಟ್ರ್ಯಾಕ್ ಇದೆ, ಅದು ಮಾಡುವಾಗ ನಾನು ಬಂದಿದ್ದೆ. ಇವರ ಅಂದರೆ ಫಾದರ್ಗಳ ಒಂದು ಪ್ರೇರಣೆ ಮತ್ತು ಅವರೊಂದು ಪ್ರಿನ್ಸಿಪಲ್ಸ್ ಅಂತ ಇರ್ತವೆ ನಮ್ಮ ಶಿಕ್ಷಣ ಸಂಸ್ಥೆ ಅಂದರೆ ಹೀಗೆ ಇರಬೇಕು, ಅದು ಮೊದಲು ಹೇಗಿತ್ತು ಈಗ ಹೇಗಿದೆ? ನನಗೆ ಗೊತ್ತಿದ್ದ ಪ್ರಕಾರ ಮೊದಲಿನಿಂದ ಇನಿಷಿಯಲ್ ಸ್ಟೇಜ್ ಹೈಸ್ಕೂಲು, ಪ್ರೈಮರಿ ಆಯ್ತಲ್ಲ, ನಂತರ ಹೈಯರ್ ಎಲಿಮೆಂಟ್ರಿ, ಹೈಸ್ಕೂಲ್ ಆದಾಗ ಹೆಚ್ಚಾಗಿ ಎಲ್ಲ ಕೆಲಸಗಳು ಕೂಡ ನಮ್ಮ ಇಗರ್ಜಿಯ ಪ್ರೀಸ್ಟ್ ಮತ್ತು ಹೆಡ್ ಮಾಸ್ಟ್ರು ಮತ್ತು ಅಧ್ಯಾಪಕರು ಎಲ್ಲ ಒಟ್ಟಿಗೆ ಮಾಡ್ತಿದ್ರು. ನಂತರ ಬೆಳೀತಾ ಬಂದಾಗೆ ಅದು ಹೈಯರ್ ಸೆಕೆಂಡ್ರಿ ಆಗಿ ಪಿ ಯು ಸಿ ಆಗುವಾಗ ನಮ್ಮ ಚರ್ಚ್ನಿಂದ ಸ್ವಲ್ಪ ಕಲಿತವರೆಲ್ಲ ಒಟ್ಟಾಗಿ ಅದರ ಬೆಳವಣಿಗೆಗೆ ಈ ನಮ್ಮ ಧರ್ಮಗುರುಗಳ ಹೆಸರಿನಲ್ಲಿ ಮುಂದೋದ್ರು. ಮುಖ್ಯವಾಗಿ ಅದರಲ್ಲಿ ನಮ್ಮ ನರವಣ್ಣ ಫಾದರ್, ನಾವು ಯಾವ ಕೆಲಸವನ್ನಲ್ಲೂ ಮಾಡುವಾಗಲೂ ಕೂಡ ಅವರನ್ನು ನೆನೆಸ್ಕೊಳ್ತೇವೆ, ನೆನೆಸ್ಕೊಂಡು ಮುಂದೆ ಹೋದರೆ ಯಾವುದೂ ಫೇಲ್ ಆಗುವುದಿಲ್ಲ, ಅಷ್ಟು ಒಂದು ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ನನಗೆ ಸರಿ ನೆನಪುಂಟು, ನಮ್ಮದು ಪಿ ಯು ಸಿ ಜೂನಿಯರ್ ಕಾಲೇಜ್ ಆದಾಗ ಕೂಡ ನಮಗೆ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟು ಒಳ್ಳೆಯದಿಲ್ಲ, ಆದರೂ ಜನರ ಹತ್ರ ಕೇಳಿದಾಗ ಎಲ್ಲರೂ ಕೊಟ್ಟರು. ಕಾಲೇಜ್ ಮಾಡುವಾಗ ಕೂಡ ಹಾಗೆ, ಅದೆಲ್ಲ ನಮ್ಮ ಊರವರ ಒಂದು ಉದಾರತನ. ಅದಕ್ಕೆ ಕಾರಣ ನಮ್ಮ ಇವರ ಗುರುಗಳ ಪ್ರೇರಣೆ. ಹೌದು. ಆದ್ದರಿಂದ ಈಗಲೂ ಕೂಡ ನಮಗೇನು ಹೆಚ್ಚು ಕಷ್ಟ ಆಗುವುದಿಲ್ಲ, ಯಾಕಂದರೆ ನಮ್ಮ ಆಚೆ ಈಚೆ ಊರ ಪರಿಸರದವರು ಎಲ್ಲರೂ ಕೂಡ ಸಹಾಯ ಮಾಡ್ತಾರೆ. ಯಾಕಂದರೆ ಆ ಒಂದು ಎಸ್ ಎಮ್ ಎಸ್ ಅಂತ ಹೇಳಿದ ಕೂಡಲೇ ಇರುವುದು ಹಿರಿಯ ಗುರುಗಳ ಆಶೀರ್ವಾದ. ಸರಿ ಸರಿ, ಈ ನಿಟ್ಟಿನ ಒಂದು ಮಾತು ಹೇಳ್ತೇನೆ ಸರ್, ಇದು ನಮ್ಮ ಶಾಲೆ ಅನ್ನುವುದು ಬ್ರಹ್ಮಾವರ ಪರಿಸರದಲ್ಲಿ ಹೆಚ್ಚಾಗಿತ್ತು. ಮತ್ತೆ ಫಾದರ್ ನೊರಣ್ಣರವರನ್ನು ದೊಡ್ಡ ಗುರುಗಳಂತ ಎಲ್ಲ ಜಾತಿ ಮತಸ್ಥರು ಕರೆಯುವಂಥದ್ದು ದೊಡ್ಡ ಗುರುಗಳು. ಫಾದರ್ ನೊರಣ್ಣ ಅಂತ ಹೆಸರೇ ಕೇಳಿಲ್ಲ, ಅದೇ ನಾನು ಹೇಳಿದ್ದು. ದೊಡ್ಡ ಗುರುಗಳು ಒಡ್ಲು ಫಾದರ್, ಒಡ್ಲು ಫಾದರ್ ಹಾಗೆ ಕರೀತಿದ್ರು. ಯಾಕೆಂದರೆ ನಿಮ್ಮ ಮಕ್ಕಳ ಮಂಟಪದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾನು ಕೊಟ್ಟಿದ್ದೇನೆ, ನಾನು ಬಂದಿದ್ದೇನೆ. ಅಲ್ಲಿ ಏನಂತೂ ಗೊತ್ತಿಲ್ಲ, ಒಂದು ಮುಖಕ್ಕೆ ಬಣ್ಣ ಹಾಕಿ ವೇದಿಕೆ ಹೋದ ಮೇಲೆ ನಾವು ಏನು ಹಾಕ್ತೀವಿ ನಮಗೆ ಗೊತ್ತಾಗೋದಿಲ್ಲ, ಎಲ್ಲರೂ ಮೆಚ್ಚುವಾಗಲೇ ಗೊತ್ತು, ಬಾರಿ ಒಳ್ಳೇದಾಗಿ ಬಾರಿ ಒಳ್ಳೇದು. ಅದು ಏನೋ ಅವರೊಂದು ಪ್ರೇರಣೆನೇ ಏನೋ. ಅದೇ ಹೇಳಿದಲ್ಲ ನಾನು ಕಾರ್ಯಕ್ರಮ ಆರಂಭ ಮಾಡುವಾಗ, ಸರ್ವ ಜನಾಂಗವನ್ನು ಪ್ರೀತಿಸುವಂತ ಒಂದು ಸಿರಿಯನ್ ಚರ್ಚ್ ನಿಮ್ಮ ಕೂಡ ಹಾಗೆ ಹೇಳಿದೆ ನಾನು. ಸರಿ ಸರಿ, ಈಗ ವಿಷಯಕ್ಕೆ ಬರುವ, ಈಗ ಸಂತ ಅಲ್ವರಿಸ್ ಇವರ ನೆನಪಿನಲ್ಲಿ ಪ್ರತಿ ವರ್ಷ ಏನೆಲ್ಲ ಕಾರ್ಯಕ್ರಮಗಳು ನಡೀತವೆ ಅವರ ಹೆಸರಿನಲ್ಲಿ? ಬೇಕಾದಷ್ಟು ಸಂಗತಿಗಳು ನಡೆದಿವೆ. ಒಂದಾಗಿ ಬ್ರಹ್ಮಾವರವನ್ನು ಈಗ ಧರ್ಮ ಪ್ರಾಂತ್ಯ ಡಯಾಸಿಸ್ ಆಗಿ ಪ್ರಖ್ಯಾಪಿಸ್ತಾರೆ. ಅದಕ್ಕೆ ಮುಖ್ಯ ಪ್ರೇರಣೆ ಬಿಷಪ್ ಅಲ್ವಾರಿಸ್. ಯಾಕೆಂತ ಹೇಳಿದ್ರೆ ಅವರು ಸ್ಥಾಪಿಸಿದ ಕಾಂಗ್ರಿಗೇಷನ್ಗಳಲ್ಲಿ ದೊಡ್ಡದಾಗಿ ಈಗಿರುವಂಥದ್ದು ನಮ್ಮ ಬ್ರಹ್ಮಾವರದ ಕಾಂಗ್ರಿಗೇಷನ್, ಕೊಂಕಣಿ ಕಾಂಗ್ರಿಗೇಷನ್, ಎಸ್ ಎಂ ಸೇಂಟ್ ಮೇರಿಸ್ ಆರ್ಥೋಡಾಕ್ಸ್ ಸಿರಿಯನ್ ಕ್ಯಾಥೆಡ್ರಲ್ ಬ್ರಹ್ಮಾವರ, ಮತ್ತು ಅದರ ಎಲ್ಲ ಚಾಪೆಲ್ಸ್ ಎಲ್ಲ ಉಂಟಲ್ಲ ಅದರಲ್ಲಿ. ಎರಡನೇದಾಗಿ ಎಲ್ಲ ವರ್ಷ ನಾವು ವಿದ್ಯಾರ್ಥಿ ವೇತನಗಳನ್ನು ಕೊಡ್ತೇವೆ. ಶಾಲೆಗಳಲ್ಲಿಯೂ ಅವರ ಹೆಸರಿನಲ್ಲಿ ಉಂಟು, ಚರ್ಚಿನಲ್ಲಿಯೂ ಉಂಟು. ಈ ನಿಟ್ಟಿನಲ್ಲಿ ಅವರಿಗೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಪ್ರೇರಣೆ. ಎರಡನೇದಾಗಿ ಮನೆ ಕಟ್ಟಿಕೊಡುವಂಥ ಪ್ರಾಜೆಕ್ಟ್ ಎಲ್ಲ ಕಡೆಗಳಲ್ಲಿಯೂ ನಾವು ಮಾಡ್ತಾ ಇದ್ದೇವೆ. ಯಾರು ಯಾರ ಮನೆ ಸರಿ ಇಲ್ಲ ಅದನ್ನು ಗುರುತಿಸಿ, ನಾವೇ ಗುರುತಿಸಿ ಅವರಿಗೆ ಬೇಕಾದಂಥ ಸಹಾಯ. ಚರ್ಚ್ ಓಪನ್ ಆಯ್ತಲ್ಲ ನಿಮ್ದು, ಇನ್ನೊಂದು ಚರ್ಚ್, ಹೊಸ ಚರ್ಚ್ ಹೊಸಂಗಡಿಯಲ್ಲಿ, ಅಂದ್ರೆ ಆ ಕಾರ್ಯಕ್ರಮವನ್ನು ಮೆಚ್ಚಿದೆ ಎಲ್ಲ ಜಾತಿ ಧರ್ಮದವರು ಸೇರಿಕೊಂಡು ಅದನ್ನು ಮಾಡಿದ್ರು. ಒಳ್ಳೆ ಅಚ್ಚುಕಟ್ಟಾಗಿ ಬಹಳ ಒಂದು ಅದ್ಭುತ ರೀತಿಯಲ್ಲಿ ಮಾಡಿದ್ರು, ಅದಕ್ಕೂ ಕೂಡ ಪ್ರೇರಣೆ ಬಿಷಪ್ ಅವರು ಇರಬಹುದು ಖಂಡಿತ, ಅದರಲ್ಲಿ ಎರಡು ಮಾತಿಲ್ಲ. ಅಲ್ಲಿಯ ಈಗಿನ
ಧರ್ಮಗುರುಗಳಾಗಿ ಸೇವಿಸಲ್ಲಂತ ಫಾದರ್ ನಾಯಲ್ ಅವರು ಸ್ಥಳೀಯರೇ, ಮತ್ತು ನಮ್ಮ ವಿಗಾ ಜನರಲ್ ನಮ್ಮ ಬಿಷಪ್ರು ಪ್ರತ್ಯೇಕವಾಗಿ ಈ ಬಿಷಪ್ ಅಲ್ವಾರಿಸ್ ಮತ್ತು ಫಾದರ್ ನೊರನ್ನಾರವರ ಪ್ರಾರ್ಥನೆ, ಅದರ ನಂತರ ಸೇವೆ ಸಲ್ಲಿಸಿದ ಫಾದರ್ ಕೋಶಿಯವರು ಇರ್ಬೋದು, ಫಾದರ್ ಕೆ ಟಿ ವರ್ಗೀಸ್, ಫಾದರ್ ಕೆ ಕೆ ವರ್ ಕುರಿಯಾಕೋ, ಇವರೆಲ್ಲರ ಪ್ರಾರ್ಥನೆ ಹಾಗೂ ಅವರ ಒಂದು ಒಳ್ಳೆ ಜೀವಿತದ ಮಾದರಿ ನಮಗೊಂದು ಪ್ರೇರಣೆ, ಊರವರಿಗೂ ಅದೊಂದು ಪ್ರೇರಣೆ. ಈಗ ಸಂತ ಪದವಿಯ ಒಂದು ಹೆಜ್ಜೆ ಹಿಂದೆ ಇದ್ದಾರೆ, ಈಗ ಇವರಿಗೆ ಆಶೀರ್ವದಿಸಲ್ಪಟ್ಟವರು ಅಂತೇಳಿ ಕರೀತಾರೆ. ಈ ಪಟ್ಟವನ್ನು ಯಾವಾಗ ನೀಡಲಾಯಿತು ಅವರಿಗೆ? ಅದನ್ನು December 6, 2015 ಈ ನಮ್ಮ ಕಥೋಲಿಕೋಸರವರು ಬಂದು ಈ ಇದನ್ನು ಕೊಟ್ಟಿದ್ದು ಕ್ಯಾಥೆಡ್ರಲ್. ಆವಾಗ 1989 ಕ್ಯಾಥೆಡ್ರಲ್ ಆಗಿ ಘೋಷಿಸಲಾಗಿತ್ತು. ಹೊಸ ವೈಭವದ ಕಟ್ಟಡ ಇಲ್ಲ, ಅದು 2018 ಅಂದ್ರೆ 3 ವರ್ಷದ ಹಿಂದೆ ಇವರಿಗೆ ಪದವಿ ಸಿಕ್ಕಿದೆ. 2013 90th ಇದು ಮಾಡುವಾಗ ಗೋವಾದಲ್ಲಿ ನಮ್ಮಲ್ಲೆಲ್ಲ ಆಚರಿಸುವಾಗ ಇದರ ಬಗ್ಗೆ ಒಂದು ಹೊಸ ಅಲೆ ಶುರುವಾಯಿತು. ಅದರ ನಂತರ ನಮ್ಮ ಕಥೋಲಿಕೋಸರು ಸ್ವಯಂ ಪ್ರೇರಿತರಾಗಿ ಈ ಇದನ್ನು ಒಂದು ಆಶೀರ್ವದಿಸಲ್ಪಟ್ಟವರು ಅಂತ ಹೇಳಿ ಅವರಿಗೆ ಘೋಷಿಸಿದ್ದು. ಅವರೊಟ್ಟಿಗೆ ಫಾದರ್ ನೊರನ್ನರವರು ನಮ್ಮ ದೊಡ್ಡ ಗುರುಗಳನ್ನು ಅವರು ಅದೇ ರೀತಿ. ಈಗ ವಿದ್ಯಾರ್ಥಿ ವೇತನ, ಮನೆ ಕಟ್ಟಿ ಕೊಡುವಂಥದ್ದು ಬೇರೆ ಏನಾದರೂ ಉಂಟಾ? ಈಗ ಚರ್ಚ್ಗಳ ಪ್ರಮುಖವಾಗಿ ಈ ರೀತಿಯಲ್ಲಿ, ಮತ್ತೆ ನಾವು ವಾರ್ಡ್ ವತಿಯಿಂದಲೂ ಅದನ್ನು ಮಾಡ್ತಿದ್ದೆ. ಈಗ ನೋಡಿ, ರಾಕಿ ಲೂಯಿಸ್ ಬ್ರಹ್ಮಾವರದವರು, ಲೂಯಿಸ್ ಇಲೆಕ್ಟ್ರಿಕಲ್ಸ್, ಅವರು ಈ ಬಾರಿ ಚರ್ಚಿನ ಹಬ್ಬವನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಿರ್ಜೆಂತ ಆಗಿ ಅವರು ಎಲ್ಲಾ ಖರ್ಚು ವೆಚ್ಚಗಳನ್ನು ವಹಿಸಿಕೊಳ್ತಾ ಇದ್ದೆ. ಅದೊಂದು ನಮಗೊಂದು ಪ್ರೇರಣೆ ಅಲ್ವಾ? ಯಾಕಂತ ಹೇಳಿದ್ರೆ ಇಂತಹ ಒಂದು ಆಶೀರ್ವಾದ ನಮಗೆ ದೊರೆಯುವಾಗ ನಾವು ದೇವರ ಸನ್ನಿಧಿಯಲ್ಲಿ ಆ ಒಂದು ಎಂತ ಹೇಳ್ತಾರೆ ಸ್ತುತಿ ಸ್ತೋತ್ರಗಳನ್ನು ಕಾಣಿಕೆ ರೂಪದಲ್ಲಿ ಅರ್ಪಿಸ್ತಿದ್ದೇವೆ. ಆ ದಿವಸ ಬಂದವರಿಗೆಲ್ಲ ಊಟದ ವ್ಯವಸ್ಥೆ, ಅದರೊಟ್ಟಿಗೆ ಬೇರೆ ಎಲ್ಲ ಸಂಗತಿಗಳನ್ನು ಅಲ್ಲಿ ಅಳವಡಿಸಲಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಗಳು ನಡೀತಾ ಇದೆ. ಸರಿ, 23 ಮತ್ತು 24 ಕಾರ್ಯಕ್ರಮಗಳು ಏನಿದೆ ಈ ವರ್ಷ? ಇಪ್ಪತ್ಮೂರರ ಸಾಯಂಕಾಲ 6 ಗಂಟೆಗೆ ಸಂಜೆಯ ಪ್ರಾರ್ಥನೆ, ನಾವು ವೆಸ್ಪೆರ್ ಅಂತ ಹೇಳ್ತಾರಲ್ಲ ಹೇಳ್ತೇವಲ್ಲ ಅದು, ಅದಾದ ಮೇಲೆ ಒಂದು ಸರ್ಮನ್, ಮತ್ತೆ ಕೊನೆಗೆ ಆಶೀರ್ವಾದ, ಬಂದವರಿಗೆ ಒಂದು ಲೈಟ್ ರಿಫ್ರೆಶ್ಮೆಂಟ್. ಅದು 23ರ ಸಂಜೆ. 24ರ ಬೆಳಿಗ್ಗೆ ಅವಾಗ ಬಲಿಪೂಜೆ, ಅದರ ಮೊದಲು 8 ಗಂಟೆಗೆ ಬೆಳಗ್ಗಿನ ಪ್ರಭಾತ ಪ್ರಾರ್ಥನೆ, 9 ಗಂಟೆಗೆ ಬಲಿಪೂಜೆ, ನಂತರ ಕ್ರಾಸ್ ಕಿಸ್ಸಿಂಗ್ ಆದಮೇಲೆ 11 ಗಂಟೆಗೆ ಒಂದು ಸಣ್ಣ ಪ್ರೊಸೆಷನ್ ಇಗರ್ಜೆ ಕಾಂಪೌಂಡ್ ಒಳಗೆ. ಹೌದು, ಕಾಂಪೌಂಡ್ ಒಳಗೆ. ಮತ್ತೆ 12 ಗಂಟೆಗೆ ಕೊನೆಯ ಆಶೀರ್ವಾದ, ಅದರ ನಂತರ ಬಂದವರಿಗೆಲ್ಲ ಊಟದ ವ್ಯವಸ್ಥೆ. ಈಗ ಬೇರೆ ದೇವಸ್ಥಾನಗಳಲ್ಲಿ ಚರ್ಚ್ಗಳಲ್ಲಿ ಹಬ್ಬ ಹರಿದಿನ ಅಂತ ಹೇಳುವಾಗ ಜಾತ್ರೆ ಬರುವಂಥದ್ದು, ಒಂದು ಮಾರಾಟ ಅದು ಇದೆಲ್ಲ ಆಗುವಂಥದ್ದು ಇದೇನಾದ್ರು ಇದೆಯಾ? ಇದು ಇಲ್ಲ, ಇಷ್ಟರವರೆಗಿಲ್ಲ. ಕಾರಣ ಇಷ್ಟೇ, ಮಳೆಗಾಲ ಅಲ್ಲ, ಹಾಗಾಗಲಿ ಹೆಚ್ಚು ಬರುವುದಿಲ್ಲ. ಸರಿ, ಈ ಇದು ಕಾರ್ಯಕ್ರಮ ಬ್ರಹ್ಮಾವರದಲ್ಲಿ ಮಾತ್ರ ನಡೀತದ ಫಾದರ್, ಅಥವಾ ಬೇರೆ ಕಡೆಗಳಲ್ಲಿ ಅದ್ರ ನಡೀತದ? ಈ ವರ್ಷ ನಾವೀಗ ಹೇಳಿದ್ರೆ July 29 ಅವರಿಗೆ ಬಿಷಪ್ ದೀಕ್ಷೆ ಕೊಟ್ಟ ದಿವಸ ಪೆರುಮಲ ಕೇರಳದಲ್ಲಿ ಒಂದು ದೊಡ್ಡ ಸಿಂಪೋಸಿಯಂ ಮತ್ತೆ ಒಂದು ದೊಡ್ಡ ಪ್ರೋಗ್ರಾಮ್ ಅಲ್ಲೂ ಅದರಲ್ಲಿ ನನ್ನದು ಒಂದು ಪೇಪರ್ ಪ್ರೆಸೆಂಟೇಷನ್ ಇತ್ತು. ಗೋವಾದಲ್ಲಿ ರಾಯ್ಬಂದರ್ ಅಂತ ಪಣಜಿ ಹತ್ರ ಒಂದು 3-4 ಕಿಲೋಮೀಟರ್ ಉಂಟು. ಅಲ್ಲಿ 21-22 ದೊಡ್ಡ ಹಬ್ಬವನ್ನಾಗಿ ಮಾಡ್ತಾರೆ. ನಮ್ಮ ಸಭೆಯ ಪರಮಾಧ್ಯಕ್ಷರು ಆ ದಿವಸ ಅಲ್ಲಿ ಪೂಜೆಯನ್ನು ಮಾಡ್ತಾರೆ. 21ನೇ ತಾರೀಕು ಕೊಂಕಣಿಯಲ್ಲಿಯೂ ನಮ್ಮದು ಪೂಜೆ ಉಂಟು ಅಲ್ಲಿ. ಹೌದು, ನಮ್ಮ ಬಿಷಪರಾದ ಹಿಸ್ ಗ್ರೇಸ್ ಯಾಕುಮಾರಿ ಎಲಿಯಾಸ್ರವರು ಆ ದಿವಸ ಪೂಜಾ ವಿಧಿವಿಧಾನಗಳಿಗೆ ಮುಖಂಡತ್ವವನ್ನು ಇಟ್ಕೊಳ್ತಾರೆ. ಅದರ ನಂತರ ನಾವು ಇಲ್ಲಿ 23-24 ಬ್ರಹ್ಮವಾರದಲ್ಲಿ ನಾವು ಇಲ್ಲಿ ಆಚರಣೆ ಮಾಡುವಂಥದ್ದಾಗಿದೆ. ಸರಿ, ಮುಗಿಸುವ ಮೊದಲು ಈಗ ಎಲ್ಲರೂ ಬರಬೇಕಂತ ಈ ಹಬ್ಬಕ್ಕೆ ತಮಗೆಲ್ಲರಿಗೂ ಆಹ್ವಾನಿಸುತ್ತಿದ್ದೇವೆ. ಸರಿ, ಮುಗಿಸುವ ಮೊದಲು ಪೂಜ್ಯರನ್ನ ಸ್ವದೇಶಿ ಆಂದೋಲನವನ್ನು ಸೃಷ್ಟಿಸಿದವರು ಅಂತ ಹೇಳ್ತಾರೆ. ಈಗ ಈ ಧರ್ಮ ಸಭೆ ಆಗ್ಬೋದು, ಈ ಧರ್ಮ ಆಗ್ಬೋದು ವಿದೇಶದಿಂದ ಬಂದದ್ದು, ಅವರ್ಯಾಕೆ ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸಿ ಅಥವಾ ಸ್ವದೇಶಿ ಆಂದೋಲನವನ್ನು ಆರಂಭಿಸಿದರು?
ಪ್ರಮುಖವಾಗಿ ಹೇಳುತ್ತಿದ್ರೆ ಈಗ ನೋಡಿ ನಮ್ಮ ಗುಡಿಗೆ ಗರಿಕರುಗಳು ನಮ್ಮ ಜನ ನಮ್ಮ ಕಲೆ ಬೆಳೆಯಬೇಕೆಂಬ ಉದ್ದೇಶದಿಂದ ಎಕ್ಸಾಕ್ಟ್ಲಿ ಅದೇ ಮತ್ತೆ ನೋಡಿ ಈಗ ಮ್ಯಾಂಡಿಯೋಕ ಅಥವಾ ಕ್ಯಾಪಿಯೋಕ ಇದೆಲ್ಲ ನಮ್ಮಲ್ಲಿ ಆಗುವಂತಹ ಸಂಗತಿಗಳು ಈ ಬರಗಾಲದಿಂದ ಕಷ್ಟಪಡುವವರಿಗೆ ಅದೊಂದು ಒಂದು ಒಳ್ಳೆ ಆಹಾರ ಆಗ್ತದೆ ಹೌದು ಎರಡನೇದಾಗಿ ಈ ರೋಮ್ ಅಧೀನದಲ್ಲಿರುವಂಥದ್ದು ಪೋರ್ಚುಗೀಸಿನ ಅಧೀನದಲ್ಲಿರುವಂಥದ್ದು ಇವನ್ ಮಲಂಕರ ಸಭೆ ಆವಾಗ ಆಂಟಿಯೋಕ್ ಅಂತ್ಯೋಕ್ಯದ ಪತ್ರೇವಿಸ ಅಧೀನದಲ್ಲಿತ್ತು ಈ ಎಲ್ಲ ಇದಕ್ಕಿಂತ ನಮ್ಮದೇ ಒಂದು ಯಾಕೆ ಆಡಳಿತ ಇರಬಾರದು ಅದಕ್ಕೆ ಒಂದು ನಾಂದಿ ಹಾಡಿದವರು ಇವರು ಗೋಪಾಲಕೃಷ್ಣ ಗೋಖಲೆ ಅವರೊಂದಿಗೆ ಎಲ್ಲ ಅವರಿಗೆ ಒಡನಾಟ ಇತ್ತು 1904-6 ಅವರಿಗೆ ಆ ಒಡನಾಟ ಇದ್ದ ಬಗ್ಗೆ ದಾಖಲೆಗಳೆಲ್ಲ ಇದೆ ಈ ನಿಟ್ಟಿನಲ್ಲಿ ಎಲ್ಲ ತುಂಬಾ ಪ್ರೇರೇಪಣೆ ಹೊಂದವರು ಅವರಿಗೂ ಒಂದು ಪ್ರೇರೇಪಣೆ ಕೊಟ್ಟವರು ಆಗಿರ್ಬಹುದು ಯಾಕಂತ ಹೇಳಿದ್ರೆ ಇವರ ಜ್ಞಾನ ಇವರ ಈ ಸಂಗತಿಗಳೆಲ್ಲ ಹೌದು ಹೌದು ಆ ರೀತಿಯಲ್ಲಿ ಒಂದು ಪ್ರೇರೇಪಣೆ ಕೊಡುವಂತ ಒಂದು ವ್ಯಕ್ತಿತ್ವ ಅವರದಾಗಿತ್ತು ಆದುದರಿಂದಲೇ ಈ ಸ್ವದೇಶಿ ಮೂಮೆಂಟ್ ಮತ್ತೆ ಈ ವೈದ್ಯಕೀಯ ಶೈಕ್ಷಣಿಕ ಸಾಮಾಜಿಕ ಕಳಕಳಿ ಅದರೊಂದಿಗೆ ಒಂದು ವಿಷಯ ಹೇಳ್ತೇನೆ 1914-18 ನಮ್ಮ ಪ್ರಥಮ ಜಾಗತಿಕ ಯುದ್ಧ ನಡೆಯುವಂಥದ್ದು ಆವಾಗ ದಾರಿ ಬದಿಯಲ್ಲಿ ಈ ವಯೋವೃದ್ಧರೆಲ್ಲ ತುಂಬಾ ಇದ್ರು ಯಾಕಂದ್ರೆ ಹೌದು ಗೋವಾದವರೆಲ್ಲ ಪೋರ್ಚುಗೀಸ್ ಸೈನ್ಯದವರೊಂದಿಗೆ ಹೋರಾಟಕ್ಕೆ ಹೋದ್ರು ಯುವಕರಾರು ಇರಲಿಲ್ಲ ಅಂತಹ ಬೀದಿ ಬದಿಯಲ್ಲಿ ರಸ್ತೆ ಬದಿಯಲ್ಲಿದ್ದ ಭಿಕ್ಷುಕರನ್ನು ವಯೋವೃದ್ಧರು ಅವರು ತಮ್ಮೊಂದಿಗೆ ಇಟ್ಕೊಂಡು ತಮ್ಮ ವಾಸಸ್ಥಳದಲ್ಲಿ ಇಟ್ಕೊಂಡು ಅವರಿಗೋಸ್ಕರ ಭಿಕ್ಷೆ ಬೇಡದವ ಒಂದು ಸಂತರಾಗಿದ್ದಾರೆ ನಾವು ಏನು ಮದರ್ ತೆರೆಸರ ಬಗ್ಗೆ ಹೇಳ್ತಾರೆ ಒಂದು ಅಂಗಡಿಗೆ ಹೋಗಿ ಅವರು ಇದು ಮಾಡ್ತಾರೆ ಅದೇ ರೀತಿ ಪೋರ್ಚುಗೀಸ್ ಒಂದು ಅಂಗಡಿಗೆ ಹೋಗಿ ಇದು ಮಾಡ್ತಾರೆ ಅವರು ತುಚ್ಛವಾಗಿ ಮಾತಾಡ್ತಾರೆ ಉಗಿತಾರೆ ಆವಾಗ ಇದು ನನಗಿರಲಿ ಈಗ ಅವರಿಗೋಸ್ಕರ ಅವರು ಅವರ ಕೊನೆ ಗಳಿಗೆವರೆಗೆ ಅವರು ತೀರ್ಕೊಳ್ಳೋವರೆಗೂ ಅವರು ಆ ರೀತಿಯಲ್ಲಿ ಅವರಿಗೆ ಬೇಕಾದ ಒಂದು ದಿನಸಿಗಳನ್ನೆಲ್ಲ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಹೇಳಿ ನಮಗೆ ಇದು ದಾಖಲೆಗಳು ಹೇಳ್ತಾರೆ ಈ ರೀತಿ ಒಂದು ಮನುಷ್ಯತ್ವದ ಒಂದು ಪರಮಾವಧಿ ಅಥವಾ ದೈವತ್ವಕ್ಕೆ ಹತ್ತಿರವಾಗಿರುವಂತ ಒಂದು ಜೀವಿತವನ್ನು ನಡೆಸಿದ ಒಂದು ಸಂತರಾಗಿದ್ದಾರೆ ಅವರ ಹಬ್ಬವನ್ನು ನಾವು ಆಚರಿಸ್ತಾ ಇರುವಂತದ್ದು ಸರಿ ಕಾರ್ಯಕ್ರಮ ಮುಗಿಸುವ ಹೊತ್ತಾಗಿದೆ ಸೆಪ್ಟೆಂಬರ್ 23 ಮತ್ತು 24 ಸರ್ವರನ್ನಂತೂ ಬಹಳ ಆನಂದವಾಗಿ ಸಂತೋಷಪೂರ್ವಕವಾಗಿ ನಿಮ್ಮ ಸೈಂಟ್ ಮೇರಿಸ್ ಆರ್ಥೋಡಾಕ್ಸ್ ಸಿರಿಯನ್ ಕ್ಯಾಥೆಡ್ರಲ್ಗೆ ಆಹ್ವಾನಿಸ್ತಿದ್ದೀರಿ ತಮಗೆ ಮಾತಾಡಲಿಕ್ಕೆ ಅವಕಾಶವಿದೆ ಎಲ್ಲರಿಗೂ ನೋಡುವ ಎಲ್ಲ ವೀಕ್ಷಕರಿಗೂ ಈ ಹಬ್ಬಕ್ಕೆ ತಮಗೆಲ್ಲರಿಗೂ ಹೃದಯಾಂತರದಿಂದ ಸ್ವಾಗತಿಸುತ್ತಿದ್ದೇವೆ ಈ ವರ್ಷದ ಪಿರ್ಜೆಂತ್ ಆಗಿರುವಂತಹ ರಾಕಿ ಲೂಯಿಸ್ ಹಾಗೂ ನಮ್ಮ ವಿಗಾರ್ ಜನರಲ್ ಆಗಿರುವಂತಹ ರೆವರೆಂಡ್ ಫಾದರ್ MC ಮತಾಯ್ ಹಾಗೂ ಎಲ್ಲ ಧರ್ಮಗುರುಗಳು ಹಾಗೂ ಆಡಳಿತ ಮಂಡಳಿ ಹಾಗೂ ಎಲ್ಲರ ಪರವಾಗಿ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಈ ಹಬ್ಬಕ್ಕೆ ಬಂದು ಆಶೀರ್ವಾದ ಹೊಂದಬೇಕಂತ ಕೇಳ್ಕೊಳ್ತಿದ್ದೇವೆ ಸರಿ ಆತ್ಮೀಯ ವೀಕ್ಷಕರೇ ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮಗೆ ಸಂತ ಆಶೀರ್ವದಿಸಲ್ಪಟ್ಟಂತಹ ಬಿಷಪ್ ಅಲ್ವರಿಸ್ನ ಬಗ್ಗೆ ಈ ಹಬ್ಬದ ಬಗ್ಗೆ ಮತ್ತು ಈ ಹಬ್ಬಕ್ಕೆ ಆಹ್ವಾನ ಕೊಟ್ಟಂತಹ ರೆವರೆಂಡ್ ಫಾದರ್ ಡೇವಿಡ್ ಲಾರೆನ್ಸ್ ಕ್ರಾಸ್ತ ಇವರಿಗೆ ಮತ್ತು ಶ್ರೀ ಥಾಮಸ್ ಸುವರಿಸ್ ತಮಗೆ ವಂದನೆಗಳನ್ನು ಸಲ್ಲಿಸಿದ್ದೇನೆ ತಮ್ಮೊಂದಿಗೆ ಮಾತನಾಡಿ ತುಂಬ ಸಂತೋಷವಾಯಿತು ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಿರಂತರ ಮನೋರಂಜನೆ ಮತ್ತು ಸುದ್ದಿಗಾಗಿ ನೋಡ್ತಾ ಇರಿ ದೈಜು 247 ನಮಸ್ಕಾರ